ವಿದ್ಯಾರ್ಥಿಗಳೇ, ಈಗಾಗಲೇ ಹಿಂದಿನ ತರಗತಿಯಲ್ಲಿ ಬಸಲಿಂಗನಿಗೆ ಇದ್ದಂತಹ ಸಮಸ್ಯೆಗಳು, ಜೊತೆಗೆ ಅವನಿಗೆ ರೋಗ ಎಷ್ಟು ಮಟ್ಟಿಗೆ ಉಲ್ಬಣ ಆಗ್ತಾ ಹೋಯ್ತು, ತನ್ನ ಹೆಂಡತಿಗೆ ಹೇಳಿದ್ರೆ ಅದನ್ನ ಎಲ್ಲೋ ನಿನ್ನ ಭ್ರಮೆ ಅಂತೇಳಿ ಭಾವಿಸ್ತಾ ಹೋದ್ಲು ಅನ್ನೋಂಥದ್ದು, ಜೊತೆಗೆ ಏನ್ ಮಾಡ್ಲಿ ಈ ಒಂದು ನೋವಿಗೆ ಅಂತೇಳಿ ತನಗೆ ಗೊತ್ತಿರ್ತಕ್ಕಂತ ನಗರದಲ್ಲಿರ್ತಕ್ಕಂತ ಅನೇಕ ಜನ ವೈದ್ಯರನ್ನ ನೋಡಿ ಆಯ್ತು. ಆದ್ರೆ ಯಾವ ವೈದ್ಯರಿಗೆ ತೋರಿಸ್ತಾ ಹೋದ್ರು ಕೂಡ ತನ್ನ ಕಣ್ಣಿನ ನೋವು ಅಂತಕ್ಕಂಥದ್ದು ಅವನಲ್ಲಿ ಕಡಿಮೆ ಆಗ್ಲೇ ಇಲ್ಲ. ಆಗ ಯಾರೋ ಒಬ್ರು ಹೇಳ್ತಾರೆ ಅವನಿಗೆ, ಇಲ್ಲ, ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬ ಉತ್ತಮವಾದಂತ ವೈದ್ಯ ಡಾಕ್ಟರ್ ತಿಮ್ಮಪ್ಪ ಇದ್ದಾರೆ, ಒಂದ್ಸಾರಿ ನೀನು ಅವ್ರಿಗೆ ಹೋಗಿ ತೋರಿಸು, ಖಂಡಿತವಾಗ್ಲೂ ಕೂಡ ನಿನ್ನ ಕಣ್ಣಿನ ಬೇನೆ ಅಥವಾ ಕಣ್ಣಿನ ನೋವು ವಾಸಿ ಆಗೇ ಆಗುತ್ತೆ ಅಂತೇಳಿ ಯಾರೋ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಹೇಳಿದ್ರು. ಆದ್ರೆ ತಾನೀಗಾಗ್ಲೇ ಮುಂಚಿತವಾಗಿ ಕೂಡ ಪೂರ್ವಗ್ರಹ ಪೀಡಿತನಾಗ್ಬಿಟ್ಟಿದ್ದಾನೆ ಬಸಲಿಂಗ. ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿದ್ರೆ ದಿಕ್ಕು ದಿವಾಳಿ ಇಲ್ಲದೆ ಇರ್ತಕ್ಕಂಥವ್ರು ಹೋಗುವ ಜಾಗ, ಏನು ಯಾರು ಇಲ್ಲದೆ ಇರ್ತಕ್ಕಂಥವ್ರು, ಹಿಂದೆ ಮುಂದೆ ಇಲ್ಲದೆ ಇರ್ತಕ್ಕಂಥವ್ರು ಅಥವಾ ದುಡ್ಡು ಇಲ್ಲದೆ ಇರ್ತಕ್ಕಂಥವ್ರು ಆರ್ಥಿಕವಾಗಿ ಕುಗ್ಗಿ ಹೋಗಿರ್ತಕ್ಕಂಥ ಜನ ಹೋಗುವಂಥ ಜಾಗ ಅಂತೇಳಿ ನಂಬಿದ್ದಂತ ಬಸಲಿಂಗನಿಗೆ ಸ್ವಲ್ಪ ಇರುಸು ಮುರುಸು ಅಂತ ಅನ್ನಿಸ್ತು. ಏ, ಹೇಗೋಗ್ಲಿ ನಾನು ಆ ಸರ್ಕಾರಿ ಆಸ್ಪತ್ರೆಗೆ ಅಂತ. ಆದರೂ ಕೂಡ ಕಣ್ಣಿನ ಬೇನೆ ಅಂತಕ್ಕಂಥದ್ದು ಯಾವಾಗ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಯ್ತೋ, ಕೊನೆಯದಾಗಿ ಇದು ಒಂದು ಪ್ರಯತ್ನವನ್ನು ಮಾಡೋಣ ಅಂತೇಳಿ ಅವನು ಸರ್ಕಾರಿ ಆಸ್ಪತ್ರೆಯ ವೈದ್ಯರಾದಂಥ ತಿಮ್ಮಪ್ಪನ ಹತ್ರ ತೋರಿಸ್ಬೇಕು ಅಂತೇಳಿ ಒಂದು ನಿರ್ಧಾರಕ್ಕೆ ಬರ್ತಾನೆ. ಆದರೆ ಅವನಿಗೆ ತಿಮ್ಮಪ್ಪನ ಬಗ್ಗೆ ಹೇಳಿದ್ದವರು ಧೈರ್ಯ ತುಂಬಿದ್ರು. ಖಾಸಗಿ ವೈದ್ಯರು ಕೂಡ ಎಷ್ಟು ಕೆಟ್ಟವರೆಂದು ವಿವರಿಸಿದರು. ಖಾಸಗಿ ಆಸ್ಪತ್ರೆಯಲ್ಲಿರ್ತಕ್ಕಂತ ವೈದ್ಯರು, ಅಥವಾ ನೀನ್ ನಗರದಲ್ಲಿರ್ತಕ್ಕಂತ ಖಾಸಗಿ ಆಸ್ಪತ್ರೆಗೆ ತೋರಿಸ್ಬೇಕು ಅಂತೇಳಿ ನೀನ್ ಅಂದ್ಕೊಂಡಿದೀಯಲ್ಲ, ಅಲ್ಲಿರ್ತಕ್ಕಂತ ವೈದ್ಯರು ಕೂಡ ಎಷ್ಟು ಜನ ಸರಿಯಾಗಿ ನೋಡದೇ ಇರ್ತಕ್ಕಂಥವ್ರು, ಸರಿಯಾಗಿ ಔಷಧೋಪಚಾರಗಳನ್ನು ಕೊಡದೇ ಇರ್ತಕ್ಕಂಥವ್ರು, ಸರಿಯಾಗಿ ಶಸ್ತ್ರಚಿಕಿತ್ಸೆ ಮಾಡದೇ ಇರ್ತಕ್ಕಂಥವ್ರು ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ವೈದ್ಯರು ಇದ್ದಾರೆ. ನೀನೇನ್ ತಪ್ಪು ತಿಳ್ಕೊಂಡಿದ್ದೀಯಲ್ಲ, ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಸರಿಯಾಗಿ ನೋಡಲ್ಲ ಅಂತೇಳಿ, ಅಂಥವರು ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಉತ್ತಮವಾದ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ವೈದ್ಯರು ಇದ್ದಾರೆ. ನೀನು ಒಂದ್ಸಾರಿ ಸರ್ಕಾರಿ ಆಸ್ಪತ್ರೆಗೆ ಹೋಗು ಅಂತೇಳಿ ಯಾವಾಗ ಬುದ್ಧಿ ಹೇಳಿದ್ರು, ಅದನ್ನ ಮನಗಂಡಂಥವನು ಖಾಸಗಿ ವೈದ್ಯರನ್ನ ಎಷ್ಟು ಕೆಟ್ಟವರು ಅಂತೇಳಿ ವಿವರಿಸಿದ್ದನ್ನ ಮನಗಂಡಂಥವನು, ಆಯ್ತು, ಒಂದು ಕೊನೆ ಪ್ರಯತ್ನವನ್ನ ಮಾಡೋಣ ಅಂತೇಳಿ ಡಾಕ್ಟರ್ ತಿಮ್ಮಪ್ಪನವರನ್ನ ಭೇಟಿ ಮಾಡಬೇಕು, ಅವ್ರ ಹತ್ರ ಹೋಗಿ ತೋರಿಸ್ಬಿಡೋಣ, ಇದು ಕೊನೆ ಪ್ರಯತ್ನ ಅಂತೇಳಿ ಅಂದ್ಕೊಳ್ತಾನೆ. ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಹತ್ತಿರ ಹೋದ. ಡಾಕ್ಟರ್ ತಿಮ್ಮಪ್ಪ ಬಿಡುವಿಲ್ಲದ ವೈದ್ಯರು. ಪ್ರತಿಯೊಬ್ಬ ರೋಗಿಯೂ ಕೂಡ ಹೀಗೆ ಅನೇಕ ಜನರ ಬಾಯಿಂದ ತಿಳ್ಕೊಂಡು ಎಲ್ಲರೂ ಕೂಡ ಡಾಕ್ಟರ್ ತಿಮ್ಮಪ್ಪನವರನ್ನ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದೇವರು ಅನ್ನುವ ಮಟ್ಟಕ್ಕೆ ನೋಡಿಕೊಂಡು ಅನೇಕ ಜನ ರೋಗಿಗಳು ತಿಮ್ಮಪ್ಪನ ಹತ್ತಿರ ತೋರಿಸ್ಕೊಳ್ತಾ ಇರ್ತಾರೆ. ಬಸಲಿಂಗ ಯಾವಾಗ ಅಲ್ಲಿಗೆ ಹೋದ್ನೋ, ಹೋಗಿ ನೋಡ್ತಾನೆ ಡಾಕ್ಟರ್ ತಿಮ್ಮಪ್ಪ ಬಿಡುವಿಲ್ಲದ ವೈದ್ಯರು. ಅಂದ್ರೆ ಆ ಆಸ್ಪತ್ರೆಯಲ್ಲಿ ಹೆಚ್ಚು ಜನ ಅಥವಾ ಹೆಚ್ಚು ರೋಗಿಗಳು ಬಂದು ತಿಮ್ಮಪ್ಪನವರ ಹತ್ರ ತೋರಿಸ್ಕೊಳ್ಳಿಕ್ಕೆ ಅಂತ ಕೂತಿದ್ರು. ಆಗ ಅಂದ್ಕೊಳ್ತಾನೆ, ಹೌದು, ನನಗೆ ತಿಳಿಸಿದಂತ ನನಗೆ ಹೇಳಿದಂತ ವಿಷಯ ನಿಜವಾಯಿತು. ಡಾಕ್ಟರ್ ತಿಮ್ಮಪ್ಪ ಬಿಡುವಿಲ್ಲದ ವೈದ್ಯರು, ಜೊತೆಗೆ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ತುಂಬಾ ಚೆನ್ನಾಗಿ ಚಿಕಿತ್ಸೆಯನ್ನ ಕೊಡ್ತಕ್ಕಂಥ ವೈದ್ಯ ಅಂತೇಳಿ ಸ್ವಲ್ಪ ಮಟ್ಟಿಗೆ ಆಗ ಆತನಿಗೆ ಅನ್ನಿಸ್ತು. ಅವರ ಆಸ್ಪತ್ರೆಯಲ್ಲಿ 10 ಜನ ಸಾಲುಗಟ್ಟಿ ನಿಂತಿದ್ದರು. ಇವನು ಹೋಗೋಷ್ಟೊತ್ತಿಗೆ ಮುಂಚಿತವಾಗ್ಲೇ 10 ಜನ ಈಗಾಗಲೇ ಸಾಲುಗಟ್ಟಿ ಕ್ಯೂ ಹಚ್ಚಿ ನಿಂತು ಬಿಟ್ಟಿದ್ದಾರೆ. ಇದನ್ನ ನೋಡಿದ ಮೇಲೆ ಮತ್ತಷ್ಟು ಆತನಿಗೆ ಖಚಿತವಾಯಿತು, ಹೌದು, ನನಗೆ ಯಾರು ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ಆದಂತಹ ತಿಮ್ಮಪ್ಪನಿಗೆ ತೋರಿಸ್ಬೇಕು ಅಂತೇಳಿ ಹೇಳಿದ್ರು, ಅದು ಖಂಡಿತವಾಗ್ಲೂ ನಿಜ ಆಯ್ತು. ಈಗಾಗಲೇ ಎಷ್ಟು ಜನ ಬಂದು ಇಲ್ಲಿ ಸಾಲುಗಟ್ಟಿ ನಿಂತಿದ್ದಾರೆ. ಹೌದು, ತಿಮ್ಮಪ್ಪ ಒಳ್ಳೆಯ ಡಾಕ್ಟರ್ ಇರಬಹುದು ಅಂತೇಳಿ ಆತನ ಮನಸ್ಸಿಗೆ ಅನ್ನಿಸ್ತು. ಆದರೆ ಇನ್ನೂ ಒಂದು ವಿಷಯ ಅಲ್ಲಿ ಅವನಿಗೆ ಖಚಿತವಾಯಿತು, ಆ ಆಸ್ಪತ್ರೆಗೆ ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ ಬಡವರೇ ಆಗಿದ್ರು. ಡಾಕ್ಟರ್ ತಿಮ್ಮಪ್ಪನವರ ಹತ್ತಿರ ತೋರಿಸ್ಲಿಕ್ಕೆ ಬಂದಂತ ರೋಗಿಗಳೇನಿದ್ರು ಅವರೆಲ್ಲರೂ ಕೂಡ ಬಡವರು. ಬಸಲಿಂಗ ಕಾಯುತ್ತಾ ಕೂತ, ಯಾಕಂತೇಳಿದ್ರೆ ಜನ ಸಾಲುಗಟ್ಟಿ ನಿಂತಿದ್ರು, ಈತನೂ ಕೂಡ ಸಾಲುಗಟ್ಟಿ ನಿಲ್ಬೇಕಾಯ್ತು. ಈತನೂ ಕೂಡ ಸಾಲುಗಟ್ಟಿ ನಿಂತ ನಂತರ ಇವನ ಸಮಯ ಬರುವವರೆಗೆ ಅವನು ಅಲ್ಲೇ ಕಾಯುತ್ತಾ ಕೂತ. ಕೊನೆಗೆ ಅವನ ಸರದಿ ಬಂತು. ಅವನ ಸರದಿ ಬಂದಾಗ ತಿಮ್ಮಪ್ಪನವರ ಎದುರು ನಿಂತ ಒಟ್ಟಿಗೆ ತನ್ನ ಕಷ್ಟಗಳನ್ನು ತೋಡಿಕೊಂಡ. ಯಾವಾಗ ತನ್ನ ಸರದಿ ಬಂತೋ,
ವೈದ್ಯರು ವೈದ್ಯರಾದಂತ ತಿಮ್ಮಪ್ಪನವರು ಬಸಲಿಂಗನನ್ನ ಕರೀಲಿಕ್ಕೆ ಅಂತೇಳಿ ಹೇಳಿದ್ರು. ಬಸಲಿಂಗ ಹೋಗಿ ಡಾಕ್ಟರ್ ತಿಮ್ಮಪ್ಪನವರ ಎದುರುಗಡೆ ನಿಂತನು. ತನ್ನ ಎಲ್ಲ ಕಷ್ಟಗಳನ್ನ ಒಟ್ಟೊಟ್ಟಿಗೆ ತೋಡ್ಕೊಳ್ತಾ ಹೋದ. ಈಗ ಅವನು ಕೇವಲ ಹೇಳ್ಬೇಕಾಗಿದ್ದು ಎಷ್ಟನ್ನ ಮಾತ್ರ, ತನಗೆ ಏನಾಗಿದೆ ಕಾಯಿಲೆ, ಅದಕ್ಕೆ ಏನ್ ಚಿಕಿತ್ಸೆಯನ್ನು ಕೊಡಬೇಕು ಅದನ್ನಷ್ಟೇ ಹೇಳಬೇಕಿತ್ತು. ತನಗಾಗಿರ್ತಕ್ಕಂಥ ನೋವೇನು, ತನಗೇನ್ ರೋಗ, ಯಾವಾಗಿಂದ ಈ ಕಾಯಿಲೆ ಬಂದಿದೆ, ಯಾವಾಗಿನಿಂದ ಈ ನೋವು ಕಾಣಿಸ್ಕೊಂಡಿದೆ, ಅಷ್ಟನ್ನ ಹೇಳಿದ್ರೆ ಸಾಕಾಗ್ತಿತ್ತು. ಆದ್ರೆ ಹೇಳಿ ಕೇಳಿ ಬಸಲಿಂಗ ಮುಗ್ಧ. ಯಾವ ಮಾತನ್ನ ಆಡ್ಬೇಕು, ಯಾವ ಮಾತನ್ನ ಆಡ್ಬಾರ್ದು ಅನ್ನೋದು ಗೊತ್ತಿಲ್ಲದೆ ಇರ್ತಕ್ಕಂಥ, ಚಾಲ್ತಿಯೇ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ, ಅಥವಾ ಚಾತಿ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ, ಧೈರ್ಯವೂ ಇಲ್ಲ, ಆಮೇಲೆ ಯಾವ ಸಮಯಕ್ಕೆ ಯಾವ್ಯಾವ ಮಾತುಗಳನ್ನ ಆಡ್ಬೇಕು ಅಂತೇಳಿ ಗೊತ್ತಿಲ್ಲದೆ ಇರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಅವನು ಹೋಗಿ ಅವನ ಸರದಿ ಬಂದಾಗ ತಿಮ್ಮಪ್ಪನವರ ಎದುರು ನಿಂತು ಒಟ್ಟಿಗೆ ತನ್ನ ಕಷ್ಟಗಳನ್ನೆಲ್ಲವನ್ನ ಹೇಳ್ಕೊಳ್ತಾನೆ. ಅಂದ್ರೆ ತನಗೆ ಕಣ್ಣಿನ ನೋವಾಗಿದೆ ಅಂತ ಅಷ್ಟೇ ಹೇಳಲಿಲ್ಲ, ಅದ್ರ ಜೊತೆ ಏನೇನನ್ನ ಹೇಳ್ದ ವೈದ್ಯನ ಹತ್ರ, ತನ್ನ ಮಲಗುವ ಎತ್ತುಗಳಿಂದ ಹಿಡಿದು ತನ್ನ ನೋವು, ತನ್ನ ನಿದ್ರೆ ನೆಮ್ಮದಿಯನ್ನೆಲ್ಲ ಕೆಡಿಸಿರುವುದನ್ನ ಹೇಳಿದ. ಅಲ್ಲಿ ಅರ್ಥ ಮಾಡ್ಕೊಡಿ, ನಾನು ಮೊದಲನೇದಾಗೆ ಮೊದಲನೇ ಪ್ಯಾರದಲ್ಲೇ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ ಏನೇನು ತನ್ನ ಮಲಗುವ ಎತ್ತುಗಳಿಂದ ಹಿಡಿದು. ಅವನಿಗೆ ಒಂದೋ ಎರಡೋ ಸಮಸ್ಯೆಗಳು ಇರಲಿಲ್ಲ ಬಸಲಿಂಗನಿಗೆ. ತಾನು ಮಳೆ ಬಂದಿದೆ, ಏನಾದರೂ ಮಾಡಿ ಈಗ ಹೊಲವನ್ನ ಉಳುಮೆ ಮಾಡಲೇಬೇಕು. ಅವನು ಹೊಲವನ್ನ ಉಳುಮೆ ಮಾಡಬೇಕು ಅಂತ ಹೇಳಿದ್ರೆ ಎತ್ತುಗಳು ಸರಿಯಾಗಿ ಕೆಲಸವನ್ನ ನಿರ್ವಹಿಸಬೇಕು. ಆದ್ರೆ ಎತ್ತುಗಳು ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ. ಒಂದು ಎತ್ತಿಗೆ ಹುಷಾರಿಲ್ಲ, ಅದು ಮಲ್ಕೊಳ್ತು ಅಂತ ಹೇಳಿದ್ರೆ ಇದ್ದಕ್ಕಿದ್ದ ಹಾಗೆ ಇನ್ನೊಂದು ಎತ್ತು ಕೂಡ ಮಲಗುತ್ತೆ. ಇದು ಅವನಲ್ಲಿರ್ತಕ್ಕಂಥ ಸಮಸ್ಯೆಗಳು. ಜೊತೆಗೆ ತನ್ನ ಹೆಂಡತಿ ಪದೇ ಪದೇ ಹೇಳ್ತಿದ್ದಾಳೆ ಮಗುವಿಗೆ ಮೈಯಲ್ಲಿ ಹುಷಾರಿಲ್ಲ, ಆ ಮಗುವನ್ನ ಸ್ವಾಮಿಗಳ ಹತ್ರ ಶಿವನೂರು ಸ್ವಾಮಿಗಳಿಗೆ ಕರ್ಕೊಂಡೋಗಿ ತೋರಿಸ್ಬೇಕು ಅಂತೇಳಿ ಹೇಳ್ತಿದ್ದಾನೆ. ಇದ್ರ ಮಧ್ಯ ಇಷ್ಟು ಸಾಲದು ಅಂತೇಳಿ ಅವನಿಗೆ ಕಣ್ಣಿನಲ್ಲಿ ಬೇನೆ ಶುರುವಾಗಿತ್ತು. ಇವೆಲ್ಲವನ್ನೂ ಕೂಡ ಡಾಕ್ಟರ್ ಹತ್ತಿರ ಹೇಳಿದ. ತಿಮ್ಮಪ್ಪ ಅವನನ್ನ ಪರೀಕ್ಷಿಸಿದರು. ಸೂಟಿಯಾದ ಬೆರಳುಗಳ ವಿಶ್ವಾಸ ತುಂಬಿದ ಮಾತುಗಳ ಡಾಕ್ಟರು, ಡಾಕ್ಟರ್ ತಿಮ್ಮಪ್ಪನವರು ಏನಿದ್ರಲ್ಲ, ಅವರು ಶಸ್ತ್ರಚಿಕಿತ್ಸೆಯನ್ನ ಕೊಡೋದಕ್ಕಿಂತಲೂ ಕೂಡ ಅವರ ವಿಶ್ವಾಸ ತುಂಬಿದ ಮಾತುಗಳೇನಿದೆ, ಆ ವಿಶ್ವಾಸ ತುಂಬಿದ ಮಾತುಗಳು ಜೊತೆಗೆ ಅವರ ಸೂಟಿಯಾದಂತಹ ಬೆರಳುಗಳೇನಿದೆ, ಸೂಟಿಯಾದ ಅಂತ ಹೇಳಿದ್ರೆ ಮೃದುವಾದ ಅತ್ತಿಯಂತೆ ಇರ್ತಕ್ಕಂಥ ಅತ್ತಿಯಂತೆ ಇರ್ತಕ್ಕಂಥ ಬೆರಳುಗಳನ್ನ ಆತನ ಬೆನ್ನಿನ ಮೇಲೆ ಒಂದು ಸಾರಿ ಸವರಿ ವಿಶ್ವಾಸವನ್ನ ತುಂಬುವಂತಹ ಗುಣ ಆ ವೈದ್ಯನಲ್ಲಿತ್ತು. ಯಾವುದೇ ಒಬ್ಬ ರೋಗಿಗಾಗಲಿ ವೈದ್ಯನಾದಂಥವನು ಮಾಡಬೇಕಾದಂತಹ ಮೊದಲನೇ ಕೆಲಸ ಅಂತ ಹೇಳಿದ್ರೆ ಅವರಿಗೆ ಸಾಂತ್ವನವನ್ನ ಹೇಳುವ, ವಿಶ್ವಾಸವನ್ನ ತುಂಬುವಂತ ಕೆಲಸವನ್ನ ಮಾಡ್ಬೇಕು. ಹಾಗೆ ಡಾಕ್ಟರ್ ತಿಮ್ಮಪ್ಪನವರು, ಸರ್ಕಾರಿ ವೈದ್ಯನಾದಂತಹ ಡಾಕ್ಟರ್ ತಿಮ್ಮಪ್ಪ ಮೊದಲನೇದಾಗಿ ಮಾಡಿದಂತ ಕೆಲಸ ಅಂತ ಹೇಳಿದ್ರೆ ಈತನನ್ನ ಬಸಲಿಂಗನ ಬೆನ್ನುಗಳನ್ನ ತನ್ನ ಸೂಟಿಯಾದಂತಹ ಬೆರಳುಗಳಿಂದ ಆತನ ಬೆನ್ನನ್ನ ಸವರಿದರು. ಅಂದ್ರೆ ಹತ್ತಿಯಂತೆ ಮೃದುವಾದ ಬೆರಳುಗಳಿಂದ ಅಂತೇಳಿ, ಇಲ್ಲಿ ಸೂಟಿ ಅಂತ ಹೇಳಿದ್ರೆ ಹತ್ತಿ ಅಥವಾ ಮೃದುವಾದ. ಜೊತೆಗೆ ವಿಶ್ವಾಸ ತುಂಬಿದ ಮಾತುಗಳ ಡಾಕ್ಟರ್, ಪ್ರತಿಯೊಬ್ಬರಿಗೂ ಕೂಡ ವಿಶ್ವಾಸವನ್ನ ಉಳಿಸ್ತಕ್ಕಂಥ, ಧೈರ್ಯವನ್ನ ತುಂಬತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಯಾರಾದ್ರೂ ಹೋಗಿದ್ದಾರೆ ಅಂತ ಹೇಳಿದ್ರೆ ಅವನಿಗೆ ಮೊದಲು ಅವನಲ್ಲಿ ಇರ್ತಕ್ಕಂಥ ಭಯವನ್ನ ದೂರ ಸರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಂಥ ವೈದ್ಯ ಅಂತ ಹೇಳಿದ್ರೆ ತಿಮ್ಮಪ್ಪನವರು. ಈಗ ಬಸಲಿಂಗನಿಗೂ ಕೂಡ ಅದೇ ರೀತಿಯಾಗಿ ಅವನಲ್ಲಿರ್ತಕ್ಕಂತಹ ಧೈರ್ಯವನ್ನ ತುಂಬುವ ಕೆಲಸವನ್ನ ಮಾಡ್ತಾ ಹೋದ್ರು. ವಿಶ್ವಾಸವನ್ನ ತುಂಬುವಂತ ಕೆಲಸವನ್ನ ಡಾಕ್ಟರ್ ಮಾಡಿದರು. ಬಸಲಿಂಗನ ದೃಷ್ಟಿಯ ಅಳತೆ ಸ್ಪಷ್ಟತೆಯನ್ನ ನೋಡಿದರು. ಬಸಲಿಂಗನ ದೃಷ್ಟಿ ಅಳತೆ, ಅವನನ್ನ ಕಣ್ಣನ್ನ ಪರೀಕ್ಷೆ ಮಾಡಿದ್ರು. ಕಣ್ಣನ್ನ ಪರೀಕ್ಷೆ ಮಾಡಿ ಎಷ್ಟು ದೂರ ಅವನು ಚೆನ್ನಾಗಿ ವೀಕ್ಷಣೆ ಮಾಡಬಹುದಾ, ಅಥವಾ ಎಷ್ಟು ದೂರ ಅವನಿಗೆ ವೀಕ್ಷಣೆ ಮಾಡೋಕೆ ಸಾಧ್ಯ ಆಗ್ತಾ ಇಲ್ವಾ, ಕಣ್ಣಿನಲ್ಲಿ ಏನಾದರೂ ಅಸ್ಪಷ್ಟವಾಗಿ ಪೊರೆ ಬಂದಿದೆಯಾ, ಇಲ್ಲ ಸ್ಪಷ್ಟವಾಗಿ ಇದೆಯಾ, ಬೇರೆ ಯಾವುದಾದ್ರೂ ಕಾರಣಕ್ಕೆ ಅವನಲ್ಲಿ ಕಣ್ಣಿನಲ್ಲಿ ನೋವು ಕಾಣಿಸ್ಕೊಂಡ್ಬಿಡ್ಬಹುದಾ ಅಂತೇಳಿ ಅವನ ಬಸಲಿಂಗನ ದೃಷ್ಟಿಯ ಅಳತೆ ಜೊತೆಗೆ ಸ್ಪಷ್ಟತೆಯನ್ನ ನೋಡಿದರು. ನೋವಿನ ಕಾರಣಕ್ಕಾಗಿ ಹುಡುಕಿದರು. ಯಾಕೆ ನೋವ್ತಾ ಇರ್ಬೋದು ಅವನ ಕಣ್ಣು ಅಂತೇಳಿ ಆ ನೋವಿನ ಕಾರಣಕ್ಕಾಗಿ ಹುಡುಕಿದರು. ಯಾಕೆ ನೋವು ಬಂದಿದೆ ಅಂತೇಳಿ ಕಾರಣವನ್ನ ಹುಡುಕಿದರು. ಕೊನೆಗೆ ಹೇಳಿದರು, ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಒಂದು ಮಾತನ್ನ ಹೇಳ್ತಾರೆ, ಆತನ ದೃಷ್ಟಿಯ ಅಳತೆಯನ್ನ ನೋಡಿ ಸ್ಪಷ್ಟತೆಯನ್ನ ಪರೀಕ್ಷೆ ಮಾಡಿ ಆ ಕಣ್ಣಿನಲ್ಲಿ ಇದ್ದಂತ ನೋವನ್ನ ನೋಡಿ ಅವರು ಹೇಳ್ತಾ ಹೋದ್ರು, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ವಾ. ಅವ್ರು ಹೇಳಿದ್ರು, ನಿನ್ನ ಕಣ್ಣು ಯಾವುದೇ ಕಾರಣಕ್ಕೂ ಸರಿಯಾಗಲ್ಲ ಅಂತ ನಾನು ಹೇಳಲ್ಲ, ಖಂಡಿತವಾಗ್ಲೂ ಕೂಡ ನಿನಗೆ ವಿಶ್ವಾಸವನ್ನ ಕೊಡ್ತೇನೆ, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಒಂದು ಆಪರೇಷನ್ ಆಗಬೇಕು, ಪರವಾಗಿಲ್ವಾ. ನಿನ್ ಕಣ್ಣು ಸರಿ ಹೋಗಲ್ಲ ಅಂತ ಏನಿಲ್ಲ, ನಿನ್ ಕಣ್ಣು ಖಂಡಿತವಾಗ್ಲೂ ಸರಿ ಹೋಗುತ್ತೆ, ಆದ್ರೆ ಒಂದು ಸಣ್ಣದೊಂದು ಶಸ್ತ್ರಚಿಕಿತ್ಸೆಯನ್ನ ಅಥವಾ ಆಪರೇಷನ್ ಅನ್ನ ಮಾಡಬೇಕು, ಪರವಾಗಿಲ್ವಾ ಅಂತೇಳಿ ಡಾಕ್ಟರ್ ತಿಮ್ಮಪ್ಪನವರು ಬಸಲಿಂಗನನ್ನ ಕೇಳ್ತಾರೆ. ಈ ವಾಕ್ಯವನ್ನ ನೀವು ಅಂಡರ್ಲೈನ್ ಮಾಡ್ಕೊಳ್ಬೇಕು, ಇದು ಸಂದರ್ಭಕ್ಕೆ ಬರುತ್ತೆ. ನಿನ್ನ ಕಣ್ಣು ಸರಿ ಹೋಗುತ್ತೆ,
ಆದರೆ ಆಪರೇಷನ್ ಆಗಬೇಕು ಪರವಾಗಿಲ್ವಾ? ಈ ವಾಕ್ಯವನ್ನ ಸಂದರ್ಭಕ್ಕೆ ಹಾಕೊಳ್ರಿ. ಯಾವಾಗ ವಿಶ್ವಾಸ ತುಂಬಿದಂತಹ ಮಾತುಗಳನ್ನ ಹಾಡಿದ್ರೋ, ನಿನ್ನ ಕಣ್ಣು ಖಂಡಿತ ಸರಿ ಹೋಗುತ್ತೆ ಅಂತ ಹೇಳಿದ್ರು, ಆಪರೇಷನ್ ಆಗಬೇಕು ಅಂತೇಳಿ ಹೇಳಿದರು, ಆಗ ಎಲ್ಲೋ ಒಂದು ಕಡೆ ಇಷ್ಟೋ ತನಕ ಇದ್ದಂತಹ ಭಯ, ಕುಸಿದು ಹೋಗಿದ್ದಂತಹ ಬಸಲಿಂಗನಿಗೆ ಸ್ವಲ್ಪ ಮಟ್ಟಿಗೆ ಧೈರ್ಯ ಬಂದಂತೆ ಅನಿಸ್ತು, ಅವನಲ್ಲಿ ವಿಶ್ವಾಸ ತುಂಬಿದಂತೆ ಅನ್ನಿಸ್ತಾ ಹೋಯಿತು. ಆಗ ಡಾಕ್ಟರ್ ಅನ್ನ ಮತ್ತೊಮ್ಮೆ ಕೇಳಿದ, ಖಂಡಿತ ಸರಿ ಹೋಗುತ್ತಾ ಎಂಬಂತೆ ಬಸಲಿಂಗ ಡಾಕ್ಟರ್ ಅನ್ನ ನೋಡಿದ. ಮಾತಾಡ್ತಾ ಇಲ್ಲ ಅಲ್ಲಿ ಬಸಲಿಂಗ, ಅದಕ್ಕೆ ಬದಲಾಗಿ ಆತನ ನೋಟವೇ ಹೇಳ್ತಾ ಇದೆ ವೈದ್ಯನನ್ನ. ಅವನು ಏನಂತ ಕೇಳ್ತಿದ್ದಾನೆ, ಖಂಡಿತ ಸರಿ ಹೋಗುತ್ತಾ ಎಂಬಂತೆ ಬಸಲಿಂಗ ವೈದ್ಯರನ್ನ ನೋಡಿದ. ತಿಮ್ಮಪ್ಪ ವಿಶ್ವಾಸದಿಂದ ಮಾತಾಡಿದರು. ತಿಮ್ಮಪ್ಪನಿಗೆ ಯಾವಾಗ ಇವನು ಗಾಬರಿ ಆಗದೆ ಧೈರ್ಯವನ್ನ ತಂದ್ಕೊಂಡು ಆಪರೇಷನ್ ಮಾಡಿಸ್ಕೊಂಡೇ ಮಾಡಿಸ್ಕೊಂತಾನೆ ಅಂತೇಳಿ ಗೊತ್ತಾಯ್ತೋ, ಅಥವಾ ಆತ ತನ್ನ ಶಸ್ತ್ರಚಿಕಿತ್ಸೆಗೆ ಸ್ಪಂದಿಸ್ತಾನೆ ಅಂತೇಳಿ ಗೊತ್ತಾಯ್ತೋ, ಮತ್ತಷ್ಟು ವಿಶ್ವಾಸಪೂರ್ವಕವಾದಂತಹ ಮಾತುಗಳನ್ನ ಆಡೋದಿಕ್ಕೆ ಡಾಕ್ಟರ್ ತಿಮ್ಮಪ್ಪನವರು ಮುಂದಾದರು. ತಿಮ್ಮಪ್ಪ ವಿಶ್ವಾಸದಿಂದ ಮಾತಾಡಿದರು. ಬಸಲಿಂಗನಿಗೆ ಇದನ್ನು ತನ್ನ ಮನಸ್ಸಿನಲ್ಲಿಯೇ ಇಟ್ಟುಕೊಂಡ. ಬಸಲಿಂಗನಿಗೆ ಯಾವಾಗ ತಿಮ್ಮಪ್ಪ ವಿಶ್ವಾಸದಿಂದ ಮಾತನಾಡಿದರೋ, ಖಂಡಿತ ನಿನ್ನ ಕಣ್ಣು ಸರಿ ಹೋಗುತ್ತೆ, ನೀನು ಆಪರೇಷನ್ ಆಗ್ಬೇಕು, ಆಪರೇಷನ್ ಮಾಡಿಸ್ಕೋ, ಖಂಡಿತ ನಿನ್ನ ಕಣ್ಣು ಸರಿ ಹೋಗುತ್ತೆ ಅಂತೇಳಿ ಮತ್ತೆ ಒತ್ತಿ ಒತ್ತಿ ಹೇಳಿ ಅವನಲ್ಲಿ ಧೈರ್ಯವನ್ನು ತುಂಬುವ ಕೆಲಸವನ್ನ ಮಾಡಿದರು. ಇದನ್ನ ಬಸಲಿಂಗ ತನ್ನ ಮನಸ್ಸಿನಲ್ಲಿಯೇ ಇಟ್ಟುಕೊಂಡ ಡಾಕ್ಟರ್ ಹೇಳಿದಂತ ಅಂಶಗಳನ್ನ. ಮನೆಗೆ ಹೋಗಿ ಸಿದ್ಲಿಂಗಿ ಕೇಳಿದಾಗ ಡಾಕ್ಟರ ಹೆಸರನ್ನು ಮಾತ್ರ ಹೇಳಿದ, ಉಳಿದ ಯಾವ ಅಂಶವನ್ನು ಹೇಳಲಿಲ್ಲ ಅವನು. ಅಂದ್ರೆ ಅಲ್ಲಿ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಡಾಕ್ಟರು, ಉಳಿದ ಯಾವ ವಿಷಯವನ್ನು ಕೂಡ ಆತ ಹೇಳಲಿಲ್ಲ. ತನ್ನ ಮನಸ್ಸಿನಲ್ಲೇ ಇಟ್ಕೊಂಡ ಆಪರೇಷನ್ ಮಾಡಿಸ್ಕೊಳ್ಬೇಕು ಅನ್ನೋವಂಥದ್ದನ್ನ ಸಿದ್ಲಿಂಗಿ ಕೇಳಿದಾಗ, ನಾನು ಹೀಗೆ ಸರ್ಕಾರಿ ವೈದ್ಯ ಡಾಕ್ಟರ್ ತಿಮ್ಮಪ್ಪನ ಹತ್ತಿರ ಹೋಗಿ ತೋರಿಸ್ಕೊಂಡು ಬಂದಿದ್ದೀನಿ ಅಂತೇಳಿ ಕೇವಲ ಸಿದ್ಲಿಂಗಿ ತನ್ನ ಹೆಂಡತಿ ಮೊದಲೇ ಹೇಳಿ ಕೇಳಿ ಸಂಪ್ರದಾಯಸ್ಥೆ ಅಂದ್ರೆ ಸಂಪ್ರದಾಯಸ್ಥೆ ಅನ್ನೋದಕ್ಕಿಂತ ಮೂಢನಂಬಿಕೆಗಳನ್ನ ನಂಬಿರ್ತಕ್ಕಂತ ಹೆಣ್ಣು ಮಗಳು ಅನಕ್ಷರಸ್ಥೆ, ಆಕೆಗೆ ಕೇವಲ ಡಾಕ್ಟರ್ ಹೆಸರನ್ನ ಮಾತ್ರ ಹೇಳಿದನೇ ವಿನಃ ವಿವರಗಳನ್ನ ತಿಳಿಸುವ ಉತ್ಸಾಹ ಅವನಲ್ಲಿ ಇರಲಿಲ್ಲ. ಅಂದ್ರೆ ಯಾವ್ದು ವಿವರಗಳು ಅಂದ್ರೆ, ನನ್ನ ಕಣ್ಣು ಸರಿ ಹೋಗುತ್ತೆ ಅಂತೇಳಿ ಡಾಕ್ಟರ್ ವಿಶ್ವಾಸವನ್ನ ತುಂಬಿದ್ದಾರೆ, ಜೊತೆಗೆ ನನ್ನ ಕಣ್ಣಿಗೆ ಆಪರೇಷನ್ ಆಗ್ಬೇಕು ಅಂತೇಳಿ ಹೇಳಿದ್ದಾರೆ ಅಂತೇಳಿ ಯಾವ ವಿವರವನ್ನ ತಿಳಿಸುವಂತ ಉತ್ಸಾಹ ಅವನಲ್ಲಿ ಇರಲಿಲ್ಲ. ಯಾಕಂತೇಳಿದ್ರೆ ಅವನೀಗಾಗ್ಲೇ ನೊಂದು ಬೆಂದು ಹೋಗಿದ್ದಾನೆ, ಬಹಳಷ್ಟು ಆಶಾಭಾವನೆಯನ್ನ ಹೊಂದಿರ್ತಕ್ಕಂತ ವ್ಯಕ್ತಿಯೇನು ಅಲ್ಲ. ಆಮೇಲೆ ಯಾವುದೋ ಸಂತೋಷದ ವಿಷಯವೂ ಅಲ್ಲ ತತ್ಕ್ಷಣದಲ್ಲಿ. ಯಾಕಂತೇಳಿದ್ರೆ ಡಾಕ್ಟರ್ ಹೇಳಿದ್ದಾರೆ ವಾಸಿ ಆಗುತ್ತೆ, ಆಪರೇಷನ್ ಆಗ್ಬೇಕು ಅಂತ, ಆದ್ರೆ ಈತನಿಗೆ ನಂಬಿಕೆ ಇಲ್ಲ ಇನ್ನು. ಆ ಕಾರಣಕ್ಕಾಗಿ ಅವನಲ್ಲಿ ಇನ್ನು ಉತ್ಸಾಹ ಇರಲಿಲ್ಲ, ಆ ಕಾರಣಕ್ಕಾಗಿ ಉಳಿದ ಯಾವ ವಿವರಣೆಯನ್ನು ಆತ ಹೇಳಲಿಲ್ಲ. ಅಂದ್ರೆ ನನಗೆ ಆಪರೇಷನ್ ಆಗ್ಬೇಕು ಅಂತಕ್ಕಂಥದ್ದನ್ನಾಗ್ಲಿ ತನ್ನ ಹೆಂಡತಿಗೆ ಹೇಳಲಿಲ್ಲ. ಮರುದಿನ ಎದ್ದವನೇ ಹಕ್ಕೆ, ಹಕ್ಕೆ ಅಂತೇಳಿದ್ರೆ ದನದ ಕೊಟ್ಟಿಗೆ. ಮರುದಿನ ಎದ್ದವನೇ ಬಸಲಿಂಗ ಹಕ್ಕೆ ಹಿತ್ತಿಲು ನೀರು ನಿಡಿಯ ಕೆಲಸವನ್ನೆಲ್ಲ ಮುಗಿಸಿ ಆಸ್ಪತ್ರೆಗೆ ಹೊರಟ. ಬೆಳಗ್ಗೆ ಎದ್ದವನು ಯಾಕಂತೇಳಿದ್ರೆ ಇನ್ನೂ ಕೂಡ ನಾಲ್ಕು ದಿನ ತಡ ಮಾಡ್ತಾ ಹೋದ ಅಂತ ಹೇಳಿದ್ರೆ ಕಣ್ಣಿನ ಬೇನೆ ಅಂತಕ್ಕಂಥದ್ದು ದಿನ ದಿನ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹಾಗೆ ಬಿಟ್ಕೊಂಡ ಅಂತ ಹೇಳಿದ್ರೆ ಮುಂದೊಂದು ದಿನ ಅದು ವಿಪರೀತಕ್ಕೆ ತಿರುಗಬಹುದು. ತನ್ನ ಮನೆಯಲ್ಲಿ ತಾನೇ ಒಬ್ಬ ವ್ಯಕ್ತಿ ದುಡಿಬೇಕು, ಜೊತೆಗೆ ಬೇಗ ಇರ್ತಕ್ಕಂತಹ ಬೇನೆಯನ್ನ ಇರ್ತಕ್ಕಂತಹ ಕಾಯಿಲೆಯನ್ನ ಬೇಗ ವಾಸಿ ಮಾಡಿಕೊಂಡು ಇರುವಂತಹ ದಿನಗಳಲ್ಲಿ ತಾನು ದುಡಿಬೇಕು ಅಂತಕ್ಕಂತ ಆಸೆಯನ್ನ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಬಸಲಿಂಗ. ಹಾಗಾಗಿ ಮರುದಿನ ಬೆಳಗ್ಗೆ ಬೇಗ ಹೇಳ್ತಾನೆ, ಎದ್ದವನೇ ಹಕ್ಕಿಯನ್ನ ದನದ ಕೊಟ್ಟಿಗೆಯನ್ನೆಲ್ಲ ಸರಿಯಾಗಿ ಒರೆಸ್ತಾನೆ. ಹಿತ್ತಿಲಿನ ಇದ್ದಂತ ಎಲ್ಲ ಯಾವ್ದ್ಯಾವ್ದು ಕೆಲಸಗಳಿದೆ, ಹುಲ್ಲು ಮೇವಂತರುವಂತ ಎಲ್ಲ ಕೆಲಸಗಳನ್ನ, ನೀರು ನಿಡಿಯ ಕೆಲಸವನ್ನೆಲ್ಲ ಮುಗಿಸಿದ, ನೀರು ಸೇದುವಂತ ಕೆಲಸವನ್ನೆಲ್ಲ ಮುಗಿಸಿದ. ಇಲ್ಲಿ ನೀರು ನಿಡಿ ಅಂತಕ್ಕಂತ ಒಂದು ಪದ ಇದೆ ನೋಡಿ, ನೀರು ನಿಡಿ ಅಂತಕ್ಕಂಥದ್ದು ಜೋಡಿ ಪದ. ಈ ನೀರು ನಿಡಿಯ ಕೆಲಸವನ್ನೆಲ್ಲ ಮುಗಿಸಿ ಆಸ್ಪತ್ರೆಗೆ ಹೊರಟ. ಹಿಂದಿನ ದಿನ ಹೋಗಿ ತೋರಿಸ್ಕೊಂಡು ಮಾತಾಡ್ಕೊಂಡು ಬಂದಿದ್ದಾನೆ, ಇವತ್ತು ಆಸ್ಪತ್ರೆಗೆ ಹೊರಟಿದ್ದಾನೆ. ತಿಮ್ಮಪ್ಪ ಎಷ್ಟು ಒಳ್ಳೆಯವರೆಂದರೆ ಡಾಕ್ಟರ್ ತಿಮ್ಮಪ್ಪ, ಅಲ್ಲಿ ತಿಮ್ಮಪ್ಪ ಡಾಕ್ಟರ್ ತಿಮ್ಮಪ್ಪ ಎಷ್ಟು ಒಳ್ಳೆಯವರೆಂದರೆ ಅವರು ಅವನಿಗಾಗಿ ಕಾಯುತ್ತಿದ್ದಂತಿತ್ತು. ಇವನು ಯಾವಾಗ ಆಸ್ಪತ್ರೆಗೆ ಹೋಗಿ ನೋಡ್ತಾನೋ ಅಲ್ಲಿ ನೋಡಿದ್ರೆ ಡಾಕ್ಟರ್ ತಿಮ್ಮಪ್ಪನವರು ಇವನೇ ಇಷ್ಟೊತ್ತಿಗೆ ಬರ್ತಾನೆ, ಆ ಒಂದು ರೋಗಿಯನ್ನ ನಾವು ನೋಡ್ಬೇಕು ಅಂತೇಳಿ ಇವನನ್ನೇ ಕಾಯ್ತಿದ್ರೇನೋ ಅನ್ನೋ ರೀತಿಯಲ್ಲಿ ಇವನಿಗೆ ಭಾಸವಾಯಿತು. ಯಾಕಂತೇಳಿದ್ರೆ ಆ ವ್ಯಕ್ತಿಯ ಆಂತರ್ಯದಲ್ಲಿ ಅಷ್ಟು ಒಳಿತಿನ ಭಾವನೆ, ಅಂತಃಕರಣದಲ್ಲಿ ಮಮತೆಯ ಭಾವನೆ ಆ ಡಾಕ್ಟರ್ ತಿಮ್ಮಪ್ಪನಲ್ಲಿ ಇತ್ತು. ಅವರು ಅವನಿಗಾಗಿ ಕಾಯುತ್ತಿದ್ದಂತಿತ್ತು, ಡಾಕ್ಟರ್ ಬಸಲಿಂಗನಿಗಾಗಿ ಕಾಯ್ತಾ ಇದ್ದಂಥದ್ದಿತ್ತು. ಬಸಲಿಂಗನಲ್ಲಿ ಅವರಿಗೆ ವಿಶೇಷ ಆಸಕ್ತಿ. ಯಾಕೋ ಏನೋ ಗೊತ್ತಿಲ್ಲ, ಡಾಕ್ಟರಿಗೆ ಬಸಲಿಂಗ ಯಾವುದೇ ಸಂಕೋಚವಿಲ್ಲದೆ
ಮುಜುಗರವಿಲ್ಲದೆ ಯಾವುದನ್ನೂ ಮುಚ್ಚಿಟ್ಕೊಳ್ಳದೆ ತನ್ನ ಸಮಸ್ಯೆಗಳು, ತನ್ನ ಕಣ್ಣಿನ ಬೇನೆ, ತನ್ನ ಸಮಸ್ಯೆ, ತನ್ನ ಮನೆಯಲ್ಲಿರ್ತಕ್ಕಂಥ, ಕುಟುಂಬದಲ್ಲಿರ್ತಕ್ಕಂಥ, ತನ್ನ ಮಗುವಿಗೆ ಕಾಯಿಲೆ ಆಗಿರ್ತಕ್ಕಂಥದ್ದು, ತನ್ನ ಹೆಂಡತಿ ಶಿವನೂರು ಸ್ವಾಮಿಗಳಿಗೆ ಮಗುವನ್ನು ಕರ್ಕೊಂಡು ಹೋಗಿ ತೋರಿಸ್ಬೇಕು ಅಂತ ಇರೋವಂಥದ್ದು, ತನ್ನ ಮನೆಯಲ್ಲಿರ್ತಕ್ಕಂಥ ಎತ್ತುಗಳು ಕೆಲಸ ಮಾಡದೆ ಒಂದು ಎತ್ತು ಮಲಗುವಂಥದ್ದು, ಜೊತೆಗೆ ನಾನು ಅದನ್ನು ಏನಾದರೂ ಮಾಡಿ ಸಾಟಿಯಲ್ಲಿ ಮಾರಿ ಬೇರೆ ಎತ್ತುಗಳನ್ನು ಕೊಂಡ್ಕೊಳ್ಬೇಕು ಅಂತಿದ್ದೀನಿ ಅಂತಕ್ಕಂಥದ್ದು, ಯಾವುದನ್ನೂ ಕೂಡ ಮುಚ್ಚಿಡದೆ ಯಾವಾಗ ಬಸಲಿಂಗ ಎಲ್ಲವನ್ನ ವೈದ್ಯರ ಎದುರಿಗೆ ಹೇಳ್ಕೊಂಡಿದ್ದನೋ ಆ ಕ್ಷಣಕ್ಕೆ ಗೊತ್ತಾಗಿತ್ತು ಡಾಕ್ಟರ್ ತಿಮ್ಮಪ್ಪನವರಿಗೆ, ಈತ ಯಾವುದೇ ಛಾತಿಯನ್ನು ಹೊಂದದೇ ಇರ್ತಕ್ಕಂಥ ವ್ಯಕ್ತಿ, ಮುಗ್ಧತೆಯನ್ನು ಹೊಂದಿರ್ತಕ್ಕಂಥ ವ್ಯಕ್ತಿ ಅಂತೇಳಿ ಆಗಲೇ ಅವರಿಗೆ ಗೊತ್ತಾಗಿತ್ತು. ಆ ಕಾರಣಕ್ಕಾಗಿ ಬಸಲಿಂಗನಲ್ಲಿ ಅವರಿಗೆ ಏನೋ ಒಂದು ವಿಶೇಷವಾದ ಆಸಕ್ತಿ ಜೊತೆಗೆ ಪ್ರೀತಿ ಮೂಡಿದ್ದವು. ಅವನ ಹೊಲ ಎತ್ತು ಮಗು ಕೂಡ ಅವರಲ್ಲಿ ನಿಂತಿದ್ದವು. ಆ ಡಾಕ್ಟರಲ್ಲಿ ಯಾವ ವಸ್ತುಗಳು ಯಥೇಚ್ಛವಾಗಿ ಮನೆ ಮಾಡಿದ್ವಪ್ಪ ಅಂತ ಹೇಳಿದ್ರೆ, ಅವನು ಹೇಳಿದಂಥ ವಸ್ತುಗಳು, ನಾನು ಏನಾದರೂ ಮಾಡಿ ಈಗ ಹೊಲವನ್ನು ಉಳುಮೆ ಮಾಡಲೇಬೇಕು, ಹೊಲವನ್ನು ನಾನು ಉಳುಮೆ ಮಾಡೋದು ಬಿಟ್ಟೆ ಅಂತ ಹೇಳಿದ್ರೆ ಭಾಳಷ್ಟು ದಿನಗಳು ಬಿಡ್ತಾ ಹೋದೆ ಅಂತ ಹೇಳಿದ್ರೆ ಹಸಿಯಾಗಿರ್ತಕ್ಕಂಥ ಹೊಲ ಗಟ್ಟಿ ಆಗ್ತಾ ಹೋಗುತ್ತೆ, ಉಳುಮೆ ಮಾಡೋದು ಕಷ್ಟ, ಜೊತೆಗೆ ಈಗಲೇ ಮಾಡಬೇಕು ಅಂತ ಹೊರಟ್ರೆ ಒಂದು ಎತ್ತು ಕೆಲಸವನ್ನು ಮಾಡದೆ ಹಾಗೆ ಮಲಗ್ತಾ ಇದೆ, ತನ್ನ ಮಗುವಿನ ಮೈಯಲ್ಲಿ ಹುಷಾರಿಲ್ಲ, ಇವೆಲ್ಲವುಗಳು ಕೂಡ ಅವರ ಮನಸ್ಸಿನಲ್ಲಿ ಅಚ್ಚಳಿಯದೆ ಹಾಗೆ ನಿಂತಿದ್ದವು. ಅನುಭವಿ ವೈದ್ಯರಾದಂತಹ ತಿಮ್ಮಪ್ಪ ಬಸಲಿಂಗನನ್ನು ಆಪರೇಷನ್ಗೆ ಸಿದ್ಧಗೊಳಿಸಿ ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಮುಗಿಸಿದರು. ಬಹಳಷ್ಟು ವರ್ಷದ ಅನುಭವವನ್ನು ಹೊಂದಿರತಕ್ಕಂಥವರು ಡಾಕ್ಟರ್ ತಿಮ್ಮಪ್ಪನವರು, ಹಾಗಾಗಿ ಆಪರೇಷನ್ಗೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡ್ರು. ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಅನ್ನು ಕೂಡ ಮುಗಿಸಿದರು. ಆಪರೇಷನ್ ಆದ ನಂತರ ಅವನ ಕೈ ಹಿಡಿದು, ಅಂದ್ರೆ ಮೊದಲನೇ ಹೇಳಿದ್ನಲ್ಲ, ವೈದ್ಯನಾದಂಥವ್ರು ಮಾಡಬೇಕಾದಂತಹ ಕೆಲಸವನ್ನ ಬಹಳಷ್ಟು ವಿಶ್ವಾಸದಿಂದ ಮಾಡಿದಂಥ ವೈದ್ಯ ಡಾಕ್ಟರ್ ತಿಮ್ಮಪ್ಪನವರು ಅವನ ಕೈ ಹಿಡಿದುಕೊಂಡು ಹೇಳಿದರು, ನೋಡು ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ, ಇದು ಬಹಳಷ್ಟು ಸೂಕ್ಷ್ಮವಾದಂಥದ್ದು, ಅಂದ್ರೆ ನೀನು ಹೇಗ್ ಬೇಕೋ ಹಾಗೆ ವರ್ತಿಸೋ ಆಗಿಲ್ಲ ಅಂತೇಳಿ ಕೆಲವು ನಿಯಮಗಳನ್ನು ಹೇಳ್ತಾರೆ, ಈ ಕೆಲವು ನಿಯಮಗಳನ್ನ ಪಾಲಿಸಲೇಬೇಕು ಅನ್ನೋ ರೀತಿಯಲ್ಲಿ ಇದೊಂದು ಸೂಕ್ಷ್ಮವಾದಂತಹ ಶಸ್ತ್ರಚಿಕಿತ್ಸೆ. ನೀನು 2 ವಾರ ತಲೆಗೆ ನೀರನ್ನ ಸೋಂಕಿಸಬಾರದು, ಬಹಳಷ್ಟು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ ಆಗಿರೋದ್ರಿಂದ ನೀನು 2 ವಾರ ತಲೆಗೆ ನೀರನ್ನ ಸೋಂಕಿಸಬಾರದು, ಅಂದ್ರೆ ತಲೆಗೆ ಸ್ನಾನವನ್ನ ಮಾಡಬಾರದು. 2 ವಾರ ನೀನು ತಲೆಗೆ ಸ್ನಾನವನ್ನ ಮಾಡಬಾರದು, ನೀರನ್ನ ಸೋಂಕಿಸಬಾರದು. ನೀರು ಮತ್ತೆ ಇನ್ನೊಂದನ್ನು ಹೇಳಿದ್ದಾರೆ ಅದ್ರ ಜೊತೆಗೆ, ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ, ಇದನ್ನು ನೀನು ಸರಿಯಾಗಿ ನೆನಪಿಟ್ಟುಕೋ. ಯಾವಾಗ ಡಾಕ್ಟರ್ ತಿಮ್ಮಪ್ಪನವರು ಬಸಲಿಂಗನಿಗೆ ಹೇಳಬೇಕಾದಂತ ವೈದ್ಯಕೀಯ ಅಂಶಗಳನ್ನು ಕೂಡ ಹೇಳಿದರು, ಇದೊಂದು ಬಹಳ ಸೂಕ್ಷ್ಮವಾದಂತಹ ಶಸ್ತ್ರಚಿಕಿತ್ಸೆ, ನೀನು 2 ವಾರ ತಲೆಗೆ ನೀರನ್ನ ಸೋಂಕಿಸದೇ ಇರೋದೇ ಒಳ್ಳೆಯದು, ನೀರನ್ನ ಹಾಕಬಾರದು, ಅಕಸ್ಮಾತ್ ಅದನ್ನು ಮೀರಿ ನೀನೇನಾದರೂ ನಿನ್ನ ಕಣ್ಣಿನಲ್ಲಿ ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ, ಹಾಗಾಗಿ ನೀನು ಇದನ್ನ ಸರಿಯಾಗಿ ನೆನಪಿಟ್ಟುಕೋ ಅಂತೇಳಿ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನವರು ಬಹಳಷ್ಟು ವಿಶ್ವಾಸದಿಂದ ಪ್ರೀತಿಯಿಂದ ಹೇಳಿದ್ದರು. ಈ ಮಾತುಗಳನ್ನ ಕೇಳಿ ಬಸಲಿಂಗನಲ್ಲೂ ಕೂಡ ತಿಮ್ಮಪ್ಪನವರ ಬಗ್ಗೆ ವಿಚಿತ್ರ ಪ್ರೀತಿ ಬೆಳೆದಿತ್ತು. ಹೌದು, ಸರ್ಕಾರಿ ವೈದ್ಯರ ಬಗ್ಗೆ ನಾನೆಲ್ಲೋ ತಪ್ಪಾಗಿ ತಿಳ್ಕೊಂಡಿದ್ದೆ, ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಅಲ್ಲಿ ವೈದ್ಯರು ಸರಿಯಾಗಿ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ, ಜೊತೆಗೆ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಕ್ಕಂಥವ್ರು ದಿಕ್ಕು ದಿವಾಳಿ ಇಲ್ಲದೆ ಇರ್ತಕ್ಕಂಥ ಜನ, ಖಾಸಗಿ ಆಸ್ಪತ್ರೆ ವೈದ್ಯರೇ ಚೆನ್ನಾಗಿ ನೋಡ್ತಕ್ಕಂಥವ್ರು, ಅವರೇ ಚೆನ್ನಾಗಿ ಮಾತಾಡಿಸ್ತಕ್ಕಂಥವ್ರು, ಅವರೇ ಪ್ರೀತಿಯಿಂದ ನೋಡ್ಕೊಳ್ತಕ್ಕಂಥವ್ರು ಅಂತೇಳಿ ನಂಬಿದ್ದೆ. ಆದರೆ ಇಲ್ಲಿ ತದ್ವಿರುದ್ಧವಾದಂಥ ಅಂಶ ಇದೆ ಅಂತೇಳಿ ಭಾವಿಸ್ತಾ ಹೋದ. ಬಸಲಿಂಗನಲ್ಲೂ ತಿಮ್ಮಪ್ಪನವರ ಬಗ್ಗೆ ವಿಚಿತ್ರ ಪ್ರೀತಿ ಬೆಳೆದಿತ್ತು. ಅವನಿಗನ್ನಿಸ್ತು, ಹೌದು ತಿಮ್ಮಪ್ಪನವರು ಎಷ್ಟು ಒಳ್ಳೆಯ ವೈದ್ಯರು, ಬಹಳಷ್ಟು ಪ್ರೀತಿಯನ್ನು ಹೊಂದಿರತಕ್ಕಂಥವ್ರು ನನ್ನ ಮೇಲೆ ಅಂತೇಳಿ. ಆದರೆ ಅವನು ಮನೆಗೆ ಹೋದ ಮೇಲೆ ಹೀಗೆ ಆಪರೇಷನ್ ಅನ್ನ ಮಾಡಿಸ್ಕೊಂಡು ತಿಮ್ಮಪ್ಪನವರ ಬಗ್ಗೆ, ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಬಸಲಿಂಗ ವಿಚಿತ್ರವಾದಂತಹ ಪ್ರೀತಿಯನ್ನ ವಿಶ್ವಾಸವನ್ನ ಹೊಂದಿ ಮನೆಗೆ ಹೋಗ್ತಾನೆ. ಆದ್ರೆ ಅವನು ಮನೆಗೆ ಹೋದ ಮೇಲೆ ಬಸಲಿಂಗನ ಹೆಂಡತಿ ಸಿದ್ಲಿಂಗಿ, ಈಗಾಗಲೇ ಗೊತ್ತಿದೆ ನಿಮ್ಗೆ ಬಸಲಿಂಗನ ಹೆಂಡತಿ ಸಿದ್ಲಿಂಗಿ, ಸಿದ್ಲಿಂಗಿ ದೊಡ್ಡ ರಾದ್ಧಾಂತವನ್ನೇ ಎಬ್ಬಿಸಿದಳು. ಇದ್ದಕ್ಕಿದ್ದ ಹಾಗೆ ಅವನಿನ್ನೂ ಮನೆಗೆ ಹೋಗಿದ್ದಾನೆ ಆಪರೇಷನ್ ಅನ್ನ ಮುಗಿಸ್ಕೊಂಡು. ಆ ಆಪರೇಷನ್ ಅನ್ನ ಮುಗಿಸ್ಕೊಂಡು ಹೋದ ತಕ್ಷಣ ಸಿದ್ಧಲಿಂಗಿ ದೊಡ್ಡ ಜಗಳವನ್ನೇ ಮಾಡಿಬಿಡ್ತಾಳೆ ಬಸಲಿಂಗನ ಹತ್ತಿರ. ಆಗ ತಾನೇ ಆಸ್ಪತ್ರೆಯಿಂದ ಬಂದಿರತಕ್ಕಂತ ರೋಗಿ ಎಷ್ಟು ನೋವನ್ನ ಹೊಂದಿರಬಹುದು ನನ್ನ ಗಂಡ ಅಂತ ಹೇಳಿ ಸಹ ಯೋಚನೆ ಮಾಡದೆ ಅವನ ಅರ್ಧಾಂಗಿ ಆದಂತ ಸಿದ್ಧಲಿಂಗಿ ದೊಡ್ಡ ರಾದ್ಧಾಂತವನ್ನೇ ಎಬ್ಬಿಸಿಬಿಟ್ಲು. ಆಶ್ಚರ್ಯ ಆಗುತ್ತೆ ಒಂದು ಸಾರಿ ಬಸಲಿಂಗನಿಗೆ, ಈಗ ತಾನೇ ಶಸ್ತ್ರಚಿಕಿತ್ಸೆಯನ್ನ ಮುಗಿಸ್ಕೊಂಡು ನಾನು ಆಸ್ಪತ್ರೆಯಿಂದ ಬಂದಿದ್ದೇನೆ, ಮೊದಲು ಬರ್ತಿದ್ದ ಹಾಗೇನೆ ನನ್ನ ಹೆಂಡತಿ ಸಿದ್ಲಿಂಗಿ ಯಾಕೆ ಹೀಗೆ ಮನೆಯಲ್ಲಿ ಜಗಳವನ್ನ ರಾದ್ಧಾಂತವನ್ನ ಮಾಡ್ತಿದ್ದಾಳೆ ಅಂತೇಳಿ.
ಯಾಕಾಗಿ ಅವಳು ಆಗ ತಾನೇ ಶಸ್ತ್ರಚಿಕಿತ್ಸೆಯನ್ನು ಮುಗಿಸ್ಕೊಂಡು ಬಂದಿರತಕ್ಕಂತಹ ತನ್ನ ಗಂಡನ ಜೊತೆಯಲ್ಲಿ ಜಗಳ ಕೂಗಾಟ ರಾದ್ಧಾಂತವನ್ನ ಮಾಡಿದಳಪ್ಪ ಅಂತೇಳಿದ್ರೆ ಇಲ್ಲೊಂದು ಆಘಾತಕಾರಿ ಸುದ್ದಿ ಆಕೆಯ ಕಿವಿಯನ್ನ ತಲುಪಿರುತ್ತೆ. ಏನದು ಹಾಗಾದ್ರೆ ಆಘಾತಕಾರಿ ಸುದ್ದಿ? ಯಾವ ಕಾರಣಕ್ಕಾಗಿ ಆಗ ತಾನೇ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಕೊಂಡು ಬಂದಿರತಕ್ಕಂತಹ ತನ್ನ ಗಂಡನ ಮೇಲೆ ಇಷ್ಟೊಂದು ಕೂಗಾಟ ಜಗಳಕ್ಕೆ ಬೀಳ್ತಾಳಪ್ಪ ಅಂತ ಹೇಳಿದ್ರೆ ಆಕೆಗೆ ಅದು ಹೇಗೋ ತಿಮ್ಮಪ್ಪ ಒಲೆಯರೆಂಬುದು ಗೊತ್ತಾಗಿತ್ತು. ಹೇಗೋ ಅಂತೂ ಆಕೆಗೆ ತಿಮ್ಮಪ್ಪ ಒಲೆಯರು ಅಂತೇಳಿ ಗೊತ್ತಾಗ್ಬಿಟ್ಟಿತ್ತು. ಒಲೆಯರು ಅಂತ ಹೇಳಿದ್ರೆ ದಲಿತ ಜನಾಂಗದವರು ಅಥವಾ ಕೆಳಜಾತಿಯ ಜನಾಂಗದವರು ಅಂತಕ್ಕಂಥದ್ದು ಅವಳಿಗೆ ಗೊತ್ತಾಗ್ಬಿಟ್ಟಿತ್ತು. ಅಂದ್ರೆ ಎಷ್ಟು ಮಟ್ಟಿಗೆ ಶತಶತಮಾನಗಳಿಂದಲೂ ಕೂಡ ಜಾತೀಯತೆ ಅಂತಕ್ಕಂಥದ್ದು ಮನುಷ್ಯನನ್ನ ಬೆಂಬಿಡದೆ ಕಾಡ್ತಾ ಇದೆ ಅಂತೇಳಿ ನಾವಿಲ್ಲಿ ಗುರುತಿಸ್ಕೊಳ್ತಾ ಹೋಗ್ಬೇಕು ಅಥವಾ ಗಮನಿಸ್ತಾ ಹೋಗ್ಬೇಕು. ಅವಳಲ್ಲಿ ಮೌಢ್ಯ ಅಂತಕ್ಕಂಥದ್ದು, ಮೂಢನಂಬಿಕೆ ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಮನೆ ಮಾಡಿತ್ತಪ್ಪ ಅಂತ ಹೇಳಿದ್ರೆ, ಇಲ್ಲಿ ಯಾವ ಜಾತಿಯ ಜನಾಂಗದವನೇ ಆಗಿರಲಿ ನಮಗೆ ಎಲ್ಲೋ ಆತ ಶಸ್ತ್ರಚಿಕಿತ್ಸೆಯನ್ನ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಆತ ಅಂತ ಡಾಕ್ಟರನ್ನ ಅಥವಾ ವೈದ್ಯನನ್ನ ನಾನು ದೇವರು ಅಂತೇಳಿ ಗುರುತಿಸ್ಬೇಕು, ನನ್ನ ಗಂಡನ ಕಣ್ಣೋಗೋದನ್ನ ತಪ್ಪಿಸಿರ್ತಕ್ಕಂಥವನನ್ನ ನಾನು ಬೈಬಾರ್ದು ಅಥವಾ ಅವನ ಜಾತಿಯ ಬಗ್ಗೆ ಮಾತನಾಡಬಾರ್ದು ಅಂತಕ್ಕಂಥ ಆಲೋಚನೆಯೂ ಕೂಡ ಆಕೆಗೆ ಇಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ ಆವತ್ತಿನ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ನಮ್ಮನ್ನ ಬೆಂಬಿಡದೆ ಕಾಡಿತ್ತು. ಒಂದು ಶಾಪ ಅನ್ನೋ ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ಅದು ಅಂಟ್ಕೊಂಡ್ಬಿಟ್ಟಿತ್ತು. ಆಕೆಗೆ ಅದು ಹೇಗೋ ತಿಮ್ಮಪ್ಪ ಕೊಲೆಯರೆಂಬುದು ಗೊತ್ತಾಗಿತ್ತು, ಕೆಳಜಾತಿಯ ಜನಾಂಗದವರು ದಲಿತರು ಅಂತಕ್ಕಂಥದ್ದು ಗೊತ್ತಾಗಿತ್ತು. ಬಸಲಿಂಗನಿಗೆ ಆಶ್ಚರ್ಯ ಆಗೋಗ್ಬಿಡುತ್ತೆ, ತನಗೇ ಗೊತ್ತಿಲ್ಲದ ವಿಷಯ ಆಕೆಗೆ ಹೇಗೆ ತಿಳಿಯಿತೆಂದು ಬೆರಗಾದ. ಅಂದರೆ ಬಸಲಿಂಗನಿಗೂ ಕೂಡ ನನಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿರ್ತಕ್ಕಂತಹ ಅತಿಯಾದಂತಹ ವಿಶ್ವಾಸವನ್ನ ತುಂಬಿರ್ತಕ್ಕಂತಹ ನನ್ನ ಬಗ್ಗೆ ಕಾಳಜಿ ಮತ್ತು ಪ್ರೀತಿಯನ್ನ ತೋರಿರ್ತಕ್ಕಂತಹ ವೈದ್ಯ ಅವನಿಗೂ ಸಹ ಹೊಲೆಯರೆಂಬುದು ಗೊತ್ತಿರಲಿಲ್ಲ. ತನಗೇ ಗೊತ್ತಿಲ್ಲದ ವಿಷಯ ಆಕೆಗೆ ಹೇಗೆ ತಿಳಿಯಿತೆಂದು ಬೆರಗಾದ. ನಾನು 2 ಸಾರಿ ಆಸ್ಪತ್ರೆಗೆ ಹೋಗಿ ಬಂದಿದ್ದೀನಿ, ಅವರನ್ನ ಮಾತಾಡ್ಸಿದ್ದೀನಿ, ಆದ್ರೆ ನನಗೂ ಕೂಡ ಅವರು ಹೊಲೆಯರು, ದಲಿತ ಜನಾಂಗದವರು, ಕೆಳಜಾತಿಯವರು ಅಂತೇಳಿ ತಿಳಿದೇ ಇರ್ತಕ್ಕಂತಹ ವಿಷಯ ತನ್ನ ಹೆಂಡತಿಗೆ ಹೇಗೆ ಗೊತ್ತಾಗಿರ್ಬಹುದು ಅಂತೇಳಿ ಬೆರಗಾದ, ಆಶ್ಚರ್ಯಚಕಿತನಾದ. ಆಗ ಒಂದು ಕ್ಷಣ ಗಾಬರಿ ಆಗುತ್ತೆ, ಯಾಕಂತೇಳಿದ್ರೆ ತನ್ನ ಹೆಂಡತಿ ಬುದ್ಧಿವಾದವನ್ನ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳುವಂತಹ ಸ್ಥಾನದಲ್ಲಿ ಆಕೆ ಇಲ್ಲ. ಯಾಕೆಂತೇಳಿದ್ರೆ ಮೌಢ್ಯವನ್ನ ಮೂಢನಂಬಿಕೆಯನ್ನೇ ತನ್ನದನ್ನ ಆಗಿಸ್ಕೊಂಡಿರ್ತಕ್ಕಂಥವಳು. ಇಲ್ಲ, ಅವಳಿಗೆ ಬುದ್ಧಿವಾದವನ್ನ ಹೇಳಿದ್ರೆ ಕೇಳುವಂತಹ ಸ್ಥಿತಿಯಲ್ಲೂ ಕೂಡ ಆಕೆ ಇಲ್ಲ, ಕೇಳುವಂತಹ ಮನಸ್ಥಿತಿಯೂ ಕೂಡ ಆಕೆದಲ್ಲ. ಎಲ್ಲೋ ತಾನು ಹೇಳಿದ್ದೇ ಸರಿ ಅಂತೇಳಿ ವಾದ ಮಾಡ್ತಕ್ಕಂಥವಳು. ಹಾಗಾಗಿ ತನ್ನ ತಿಮ್ಮಪ್ಪನ ನಡುವಿನ ಸಂಬಂಧ ಅವನಿಗೆ ಬೇರೆ ಎರಕದಲ್ಲಿ ಒಯ್ದಂತೆ ಕಾಣಿಸಿಕೊಳ್ಳತೊಡಗಿತು. ಎರಕ ಅಂತ ಹೇಳಿದ್ರೆ ಗೊತ್ತಿದೆ ಅಲ್ಲ ನಿಮ್ಗೆ, ಹೆಂಚು ಅಂತ ಹೇಳ್ತಾರೆ. ಹಾಗೆ ಕಾದ ಹೆಂಚಿನಲ್ಲಿ ಅಥವಾ ಕಾದ ಹೆಂಚಿನ ಮೇಲೆ ಒಯ್ದಂತೆ ಅವನಿಗೆ ಅನಿಸ್ತಾ ಹೋಯ್ತು. ಅಯ್ಯೋ, ನಾನು ಎಂತ ವೈದ್ಯನ ಹತ್ತಿರ ಹೋಗಿ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಕೊಂಡು ಬಂದೆ ಅನ್ನುವಂತಹ ದಿಗಿಲು ಉಂಟಾಯಿತು ಅವನಿಗೆ. ಎರಕದಲ್ಲಿ ಒಯ್ದಂತೆ ಕಾಣಿಸಿಕೊಳ್ಳತೊಡಗಿತು. ಎಂತಹ ಬೆಂಕಿಯ ಸುಳಿಯಲ್ಲಿ ನಾನು ಹೋಗಿ ಗೊತ್ತಾಗದೆ ಸಿಕ್ಕಾಕೊಂಡ್ಬಿಟ್ನ, ಅದರಲ್ಲಿ ಹೋಗಿ ನಾನು ಬಿದ್ದ ಅನ್ನುವ ರೀತಿಯಲ್ಲಿ ಅವನಿಗೆ ಅನ್ನಿಸ್ತು. ತನ್ನನ್ನು ಮುಟ್ಟುವ ಮುನ್ನ ಅವರು ತಮ್ಮ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದ್ದರೆ ಒಳ್ಳೆಯದಿತ್ತೆಂದು ಕ್ಷಣ ಅನ್ನಿಸಿತು. ಹಾಗಂದರೆ ಬಸಲಿಂಗನೇನು ಕೂಡ ಮೂಢನಂಬಿಕೆಯಿಂದ ಹೊರತಾದಂಥವನಲ್ಲ, ಜಾತಿಯಿಂದ ಹೊರತಾದಂಥವನಲ್ಲ. ಆತನ ಆಲೋಚನೆಗೂ ಕೂಡ ಕ್ಷಣಾರ್ಧದಲ್ಲಿ ಬಂದು ಹೋಯಿತು. ತನ್ನನ್ನು ವಿಶ್ವಾಸದಿಂದ ಮಾಡಿಸಿದಂತಹ, ಪ್ರೀತಿಯಿಂದ ನೋಡಿಕೊಂಡಂತಹ, ಸೂಟಿಯಾದ ಬೆರಳುಗಳಿಂದ ಆತನ ಬೆನ್ನು ಸವರಿದಂತಹ, ಧೈರ್ಯ ತುಂಬಿದಂತಹ ವೈದ್ಯನ ಬಗ್ಗೆ ಇದ್ದಂಥ ಎಲ್ಲ ಮನೋಭಾವಗಳು ಕ್ಷಣಾರ್ಧದಲ್ಲಿ ಅವನಿಂದ ದೂರವಾಯಿತು. ಜೊತೆಗೆ ಆಗ ಅಂದ್ಕೊಳ್ತಾನೆ, ವೈದ್ಯ ನನ್ನನ್ನು ಮುಟ್ಟೋದಕ್ಕಿಂತ ಮುಂಚೆ, ನನಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡೋದಕ್ಕಿಂತ ಮುಂಚೆ ಅವರು ತಮ್ಮ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದ್ದರೆ ಒಳ್ಳೆಯದಿತ್ತೆಂದು ಕ್ಷಣ ಅನ್ನಿಸಿತು. ಅಂದರೆ ಬಸಲಿಂಗನ ಆಲೋಚನೆ ಕೂಡ ಹೇಗಿದೆ ನೋಡಿ, ಯಾವ ವೈದ್ಯ ಅಲ್ಲಿ ಅವನಿಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಗುಣವಾಗಬೇಕಷ್ಟೇ, ತನಗೆ ಬಂದಿರತಕ್ಕಂಥ ಕಾಯಿಲೆ ಗುಣ ಆಗಬೇಕು, ತನ್ನ ಬೇನೆ ಕಡಿಮೆ ಆಗಬೇಕು. ಅದನ್ನು ಬಿಟ್ಟು ವೈದ್ಯನಾದವನು ನಾನು ಈ ಜಾತಿಯವನಪ್ಪ, ನೀನು ಯಾವ ಜಾತಿಯವನು, ನಾನು ನಿನಗೆ ಶಸ್ತ್ರಚಿಕಿತ್ಸೆಯನ್ನು ಕೊಡಲೋ ಬೇಡವೋ ಅಂತೇಳಿ ಕೇಳ್ಕೊಂಡು ಕುತ್ಕೊಂಡ್ರೆ ಒಬ್ಬ ವ್ಯಕ್ತಿಯ ಪ್ರಾಣ ಇರ್ಬೋದು ಅಥವಾ ಆತನಿಗೆ ಆಗ್ತಕ್ಕಂಥ ಹಾನಿ ಇರ್ಬೋದು, ಅದನ್ನು ಆತ ತತ್ಕ್ಷಣದಲ್ಲಿ ಒದಗಿಸೋದಕ್ಕೆ ಸಾಧ್ಯನಾ?
ಈ ರೀತಿಯಾದಂತ ಆಲೋಚನೆಯನ್ನ ಬಸಲಿಂಗ ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಕೂಡ ಎಂತಹ ಮೂಢನಂಬಿಕೆಯಲ್ಲಿ ಬಿದ್ದಿದ್ದ ಅಂತೇಳಿ ನಾವಿಲ್ಲಿ ಆಲೋಚನೆಯನ್ನ ಮಾಡ್ಬೇಕಾಗುತ್ತೆ. ಆದರೆ ಅಂತ ಯೋಚನೆ ಕೆಟ್ಟದೆಂದು ಬೈದುಕೊಂಡ, ಮತ್ತೆ ಒಂದು ಕ್ಷಣ ಅಂದ್ಕೊಂಡ, ಇಲ್ಲ ಇಲ್ಲ ನಾನು ಯೋಚನೆ ಮಾಡ್ತಾರ ತಪ್ಪು, ಅವರು ನಾನು ಹೋದ ತಕ್ಷಣ ನಾನು ಇಂಥ ಜಾತಿಯವನು, ನೀನು ಯಾವ ಜಾತಿಯವನಪ್ಪ ಅಂತೇಳಿ ಅವರೇನಾದರೂ ಕೇಳಿ ನನಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡೋದಿದೆಯಲ್ಲ, ಆ ರೀತಿಯಾಗಿ ನಾನು ಯೋಚನೆ ಮಾಡೋದಿದೆಯಲ್ಲ ಅದು ತಪ್ಪು ಅಂತೇಳಿ ಮತ್ತೆ ತನ್ನನ್ನು ತಾನು ಆತ ಬೈದುಕೊಂಡ. ತನ್ನ ಆಳ್ತನದಲ್ಲಿ ಏನೋ ಕಮ್ಮಿಯಾದಂತೆ ಬಸಲಿಂಗನಿಗೆ ಅನ್ನಿಸಿತು. ಅಲ್ಲಿ ಆಳ್ತನ ಅಂತ ಹೇಳಿದ್ರೆ ಎರಡು ರೀತಿಯಾಗಿ ಹೇಳ್ಬೋದು ನಾವು, ಆತನ ವ್ಯಕ್ತಿತ್ವ ಅಥವಾ ಶಾರೀರಿಕವಾಗಿ ಆತ ಇವನನ್ನು ಮುಟ್ಟಿದ. ಹಾಗಾಗಿ ತನ್ನ ಶರೀರದಲ್ಲಿ ಅಥವಾ ತನ್ನ ವ್ಯಕ್ತಿತ್ವದಲ್ಲಿ ಏನೋ ಕಮ್ಮಿ ಆಗಿದೆ. ಯಾಕಂತೇಳಿದ್ರೆ ಹೊಲೆಯ ಜಾತಿಯ ವ್ಯಕ್ತಿ ನನ್ನನ್ನು, ಡಾಕ್ಟರ್ ನನ್ನನ್ನು ಮುಟ್ಟಿದ್ದಾನೆ ಅಂತೇಳಿದ್ರೆ ನನ್ನ ವ್ಯಕ್ತಿತ್ವದಲ್ಲಿ ಏನೋ ಕಳಂಕ ಬಂತು. ಆಳ್ತನ ವ್ಯಕ್ತಿತ್ವ ಅಥವಾ ಶಾರೀರಿಕವಾಗಿ ಆತ ನನ್ನನ್ನು ಮುಟ್ಬಿಟ್ಟಿದ್ದಾನೆ, ಇದರಲ್ಲಿ ಏನೋ ಕಳಂಕ ಬಂದಂತೆ, ಕಮ್ಮಿಯಾದಂತೆ ಬಸಲಿಂಗನಿಗೆ ಅನ್ನಿಸಿತು. ಇದರಿಂದ ನೊಂದುಕೊಂಡ ಈ ವಿಷಯವನ್ನ ಯಾರಿಗೂ ಹೇಳಕೂಡದೆಂದು ತೀರ್ಮಾನಿಸಿದ. ಹೌದು, ಈಗ ಈ ವಿಷಯವನ್ನ ಇಲ್ಲಿಗೆ ಬಿಟ್ಬಿಡೋಣ, ಯಾರಿಗೂ ಹೇಳಬಾರ್ದು. ಯಾಕಂತೇಳಿದ್ರೆ ಸಮಾಜ ಎಷ್ಟು ಮಟ್ಟಿಗಿದೆ ಅಂತ ಹೇಳಿದ್ರೆ, ಈತ ಹೊಲೆಯ ಜನಾಂಗದವರಿಂದ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಕೊಂಡು ಬಂದಿದ್ದಾನೆ ಅಂತ ಗೊತ್ತಾದ್ರೆ ಈತನ ಜನಾಂಗದವರು, ಈತನ ಜಾತಿಯವರು ಅವನನ್ನ ಊರಿನಿಂದ ಹೊರ ಹಾಕ್ಬೋದು. ಅಥವಾ ಆ ಊರಿನವರೇ ಯಾವುದೋ ಕಟ್ಟುನಿಟ್ಟಾದ ತೀರ್ಮಾನಕ್ಕೆ ಬಂದು ಇವನನ್ನ ಆ ಜಾತಿಯಿಂದ ಹೊರ ಹಾಕಬಹುದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದಂಥವನು. ತನ್ನ ಹೆಂಡತಿ ಮತ್ತು ಆತ ಇಬ್ಬರೂ ಕೂಡ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಆಗಿದ್ದು ಆಗೋಗ್ಬಿಟ್ಟಿದೆ. ಈ ವಿಷಯವನ್ನ, ಅಂದರೆ ಹೊಲೆಯನಾದಂತಹ ಡಾಕ್ಟರ್ ತಿಮ್ಮಪ್ಪನವರಿಂದ ಆಪರೇಷನ್ ಮಾಡಿಸ್ಕೊಂಡಿರ್ತಕ್ಕಂಥ ವಿಷಯವನ್ನ ನಾವಿಬ್ಬರು ಯಾರಿಗೂ ಹೇಳಕೂಡದೆಂದು ತೀರ್ಮಾನಿಸಿದರು. ಸಿದ್ಲಿಂಗಿ ಕೂಡ ಇದನ್ನ ಒಪ್ಪಿದಳು. ಆಯ್ತು, ಹೌದು, ಯಾರಿಗೂ ಕೂಡ ಹೇಳುವುದು ಬೇಡ ಅಂತೇಳಿ ಆಕೆಯೂ ಕೂಡ ಒಪ್ಪಿದಳು. ಆದರೆ ಒಂದು ಷರತ್ತಿನ ಮೇಲೆ ಒಪ್ತಾಳೆ. ಏನದು? ಸೂತಕವನ್ನ ಪರಿಹರಿಸಲು ಬಸಲಿಂಗ ಮೈ ತೊಳೆದುಕೊಳ್ಳಬೇಕು. ಆಯ್ತು, ನೀನ್ ಹೇಳಿದಾಗೆ ಆಗ್ಲಿ, ಹೇಗೋ ಆಪರೇಷನ್ ಅಂತೂ ಆಗೋಗಿದೆ. ನಾವು ಸಮಾಜದಲ್ಲಿ ಇರ್ತಕ್ಕಂಥ ಯಾವ ಜನರಿಗೂ ಕೂಡ ಅವರಿಂದಾನೆ ನೀನು ಆಪರೇಷನ್ ಮಾಡಿಸ್ಕೊಂಡು ಬಂದಿದ್ಯಾ ಅಂತೇಳಿ ಹೇಳುವುದು ಬೇಡ. ಆದ್ರೆ ನನ್ನದೊಂದು ಷರತ್ತಿದೆ. ಏನದು ಷರತ್ತು? ಸೂತಕ. ಸೂತಕ ಅಂತ ಹೇಳಿದ್ರೆ ಮೈಲಿಗೆ. ನಿನ್ನನ್ನು ಆ ವೈದ್ಯರು ಮುಟ್ಟಿದ್ದಾರೆ, ಕೆಳಜಾತಿಯ ಜನಾಂಗದವರು ಮುಟ್ಟಿದ್ದಾರೆ, ಹಾಗಾಗಿ ನೀನು ಮೈಲಿಗೆ ಆಗಿದ್ದೀಯಾ. ಆ ಮೈಲಿಗೆಯನ್ನು ಹೋಗ್ಲಾಡಿಸ್ಕೋಬೇಕು ಅಂತ ಹೇಳಿದ್ರೆ ನೀನು ಮೈ ತೊಳೆದುಕೊಳ್ಳಲೇಬೇಕು ಅಂತಕ್ಕಂಥದ್ದು ಆಕೆಯ ಷರತ್ತು. ಈ ಸೂತಕವನ್ನು ಪರಿಹರಿಸಲು ಬಸಲಿಂಗ ಮೈ ತೊಳೆದುಕೊಳ್ಳಬೇಕು. ಯಾವಾಗ ಈ ಮಾತನ್ನ ತನ್ನ ಹೆಂಡತಿ ಹೇಳಿದಳೋ ಆಗ ಅವನಿಗೆ ಒಂದು ಅಂಶ ಜ್ಞಾಪಕಕ್ಕೆ ಬಂತು. ಏನದು? ಆ ಡಾಕ್ಟರ್ ಹೇಳಿದ್ದಾರೆ, 2 ವಾರಗಳ ಕಾಲ ನೀನು ತಲೆಗೆ ನೀರನ್ನ ಹಾಕಿಕೊಳ್ಳಬಾರದು, ಯಾಕಂತೇಳಿದ್ರೆ ಇದೊಂದು ಸೂಕ್ಷ್ಮವಾದಂತಹ ಶಸ್ತ್ರಚಿಕಿತ್ಸೆ ಅಂತ ಹೇಳಿದ್ದಾರೆ. ತಿಮ್ಮಪ್ಪನವರ ಹಿತವಚನವನ್ನು ಮರೆಯದಿದ್ದರೂ ಅದು ಅಸ್ಪಷ್ಟವಾಗ ತೊಡಗಿತ್ತು. ಡಾಕ್ಟರ್ ಹೇಳಿದಂತ ಆ ಮಾತು ಸೂಕ್ಷ್ಮವಾದಂತಹ ಶಸ್ತ್ರಚಿಕಿತ್ಸೆ ಅಂತಕ್ಕಂಥದ್ದೇನಿದೆ ಆ ಮಾತನ್ನ ಮರೆಯದಿದ್ದರೂ ಕೂಡ ಅದು ಅಸ್ಪಷ್ಟವಾಗ ತೊಡಗಿತ್ತು. ಸ್ಪಷ್ಟ ಅಂತೇಳಿ ಅನ್ನಿಸ್ಲಿಲ್ಲ, ಅಸ್ಪಷ್ಟವಾಗ ತೊಡಗಿತ್ತು. ಅಂದರೆ ನಾನೆಲ್ಲೋ ಡಾಕ್ಟರ್ ಹಿತವಚನವನ್ನ ಪಾಲಿಸಿದೆ ಅಂತ ಹೇಳಿದ್ರೆ ನನ್ನ ಹೆಂಡತಿ ಈ ವಿಷಯವನ್ನ ಇಲ್ಲಿಗೆ ಬಿಡೋದಿಲ್ಲ ಅಂತೇಳಿ ಆತನಿಗೆ ಗೊತ್ತಾಯಿತು. ಸಿದ್ಲಿಂಗಿ ಅವನಿಗೆ ಕಣ್ಣು ಮಾತ್ರ ನೆನೆಯದಂತೆ ಬಿಸಿ ಬಿಸಿ ನೀರು ಹೊಯ್ದು ಸ್ನಾನ ಮಾಡಿಸಿದಳು. ಸಿದ್ಲಿಂಗಿಯ ಮಾತನ್ನ ಅವನು ಒಪ್ಪಲೇಬೇಕು, ಯಾಕಂತೇಳಿದ್ರೆ ತನ್ನ ಹೆಂಡತಿ ರಾದ್ಧಾಂತವನ್ನ ಮಾಡೇ ಮಾಡ್ತಾಳೆ ಅಂತಕ್ಕಂಥದ್ದು ಅವನಿಗೆ ಗೊತ್ತಿದೆ. ಹಾಗಾಗಿ ಸಿದ್ಲಿಂಗಿ ಅವನಿಗೆ ಕಣ್ಣು ಮಾತ್ರ ನೆನೆಯದಂತೆ ಬಿಸಿ ಬಿಸಿ ನೀರು ಹೊಯ್ದು ಸ್ನಾನ ಮಾಡಿಸಿದಳು. ಅಂದ್ರೆ ನೀನು ಸೂತಕವನ್ನ ಮೈಲಿಗೆ ಆಗಿದ್ದೀಯ, ಆ ಮೈಲಿಗೆ ಪರಿಹಾರ ಆಗ್ಬೇಕು ಅಂತ ಹೇಳಿದ್ರೆ ನೀನು ತಲೆಗೆ ನೀರನ್ನ ಹಾಕಿಕೊಳ್ಳಲೇಬೇಕು. ನಿನ್ನ ಕಣ್ಣಿನಲ್ಲಿರ್ತಕ್ಕಂಥ ಪಟ್ಟಿಗೆ ಒಂದು ಪ್ಲಾಸ್ಟಿಕ್ ಕವರ್ ಅನ್ನ ಕಟ್ಟಿ ಆ ಕಣ್ಣು ನೆನೆಯದ ರೀತಿಯಲ್ಲಿ ನಾನು ನೀರನ್ನ ಒಯ್ದು ಸ್ನಾನವನ್ನ ಮಾಡಿಸ್ತೀನಿ ಅಂತೇಳಿ ಬಿಸಿ ಬಿಸಿ ನೀರನ್ನ ತಲೆಯ ಮೇಲಿಂದ ಒಯ್ದು ಸ್ನಾನ ಮಾಡಿಸಿದಳು. ಅಂದರೆ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರು ಹೇಳಿದಂತಹ ಮಾತುಗಳನ್ನ ಆತ ಅಲ್ಲಿ ಏನ್ ಮಾಡ್ತಾ ಹೋದ, ಸೂಕ್ಷ್ಮವಾದಂತಹ ಶಸ್ತ್ರಚಿಕಿತ್ಸೆ, ನೀನು ತಲೆಗೆ ನೀರನ್ನ ಸೋಂಕಿಸಬಾರದು ಅಂತ ಹೇಳಿದ್ರು, ಅದಕ್ಕೆ ತದ್ವಿರುದ್ಧವಾಗಿ ಬಸಲಿಂಗ ನಡೆದುಕೊಂಡೇ ಬಿಟ್ಟ. ಕಾರಣ, ನಮ್ಮ ವ್ಯವಸ್ಥೆಯಲ್ಲಿ ಅಥವಾ ಸಮಾಜದಲ್ಲಿ ಇರ್ತಕ್ಕಂತಹ ಜಾತಿ ವ್ಯವಸ್ಥೆ, ಜೊತೆಗೆ ತನ್ನ ಹೆಂಡತಿ ಹೊಂದಿರತಕ್ಕಂತಹ ಮೂಢನಂಬಿಕೆಯ ಮನೋಭಾವಗಳು, ನಾನೆಲ್ಲಾದರೂ ಸರ್ಕಾರಿ ವೈದ್ಯರಿಂದ, ಸರ್ಕಾರಿ ವೈದ್ಯನಾದಂತಹ ಒಲೆಯ ಜನಾಂಗದ ಡಾಕ್ಟರ್ ಇಂದ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಕೊಂಡಿದ್ದೀನಿ ಅಂತ ಗೊತ್ತಾದರೆ
ನಮ್ಮ ಸಮಾಜದ ಜನ ಎಷ್ಟು ಮಟ್ಟಿಗೆ ನನ್ನನ್ನು ನಿಂದಿಸ್ತಾರೆ ಅಂತಕ್ಕಂಥ ಮನೋಭಾವ ಇವೆಲ್ಲವುಗಳು ಕೂಡ ಅವನಲ್ಲಿ ಅಚ್ಚತ್ತು ಕುಳಿತು ಬಿಟ್ಟವು. ಆ ಕಾರಣಕ್ಕಾಗಿ ಅನಿವಾರ್ಯವಾಗಿ ಅವನು ಇಂಥ ಸ್ಥಿತಿಗೆ ಮರುಕಳಿಸಲೇಬೇಕಾಯಿತು. ಆತ ತಲೆಗೆ ಸ್ನಾನವನ್ನು ಮಾಡಲೇಬೇಕಾಯಿತು. ಮನಸ್ಸು ಹಗುರಾದರೂ ಪಟ್ಟುಗಳಲ್ಲಿ ಭದ್ರವಾಗಿದ್ದ ಎಡಗಣ್ಣು ಮನಸ್ಸೇನೋ ಹಗುರ ಆಯಿತು. ತನ್ನ ಹೆಂಡತಿ ಹೇಳಿದ ರೀತಿಯಲ್ಲಿ ಆತ ತಲೆಗೆ ಸ್ನಾನವನ್ನೇನೋ ಮಾಡಿಕೊಂಡ, ತಾವು ಬೇರೆ ಜಾತಿಯ ಜನಾಂಗದಿಂದ ಆಪರೇಷನ್ ಮಾಡಿಸ್ಕೊಂಡಿದ್ದೆ, ಮೈಲಿಗೆಯಾಗಿದ್ದೆ, ತಲೆಗೆ ಸ್ನಾನವನ್ನು ಮಾಡ್ಕೊಂಡ ನಂತರ ಆ ಮೈಲಿಗೆ ಸೂತಕ ಅಂತಕ್ಕಂಥದ್ದು ಪರಿಹಾರ ಆಯಿತು ಅಂತೇಳಿ ತನ್ನ ಮನಸ್ಸಿಗೇನೋ ಅನ್ನಿಸ್ಬಿಡ್ತು. ಮನಸ್ಸು ಏನೋ ಹಗುರ ಆಯಿತು. ಮನಸ್ಸು ಹಗುರಾದರೂ ಪಟ್ಟುಗಳಲ್ಲಿ ಭದ್ರವಾಗಿದ್ದ ಎಡಗಣ್ಣು ಎರಡು ದಿನ ನೋವಿನಿಂದ ಮುಕ್ತವಾಗಿದ್ದು. ಯಾವಾಗ ಕಣ್ಣಿಗೆ ಪಟ್ಟನ್ನ ಕಟ್ಟಿದ್ದಾರೆ, ಬ್ಯಾಂಡೇಜ್ ಅನ್ನ ಹಾಕಿದ್ದಾರೆ, ಪಟ್ಟು ಅಂತ ಹೇಳಿದ್ರೆ ಅಲ್ಲಿ ಬ್ಯಾಂಡೇಜ್, ಕಣ್ಣು ಪಟ್ಟುಗಳಲ್ಲಿ ಭದ್ರವಾಗಿತ್ತು, ಬ್ಯಾಂಡೇಜಿನಿಂದ ಭದ್ರವಾಗಿತ್ತು. ಬ್ಯಾಂಡೇಜಿನಿಂದ ಭದ್ರವಾಗಿದ್ದ ಕಾರಣ ಎರಡು ದಿನ ಕಣ್ಣಿನ ನೋವು ಅಂತಕ್ಕಂಥದ್ದು ಕಾಣಿಸ್ಕೊಳ್ಳಿಲ್ಲ. ಎರಡು ದಿನ ಯಾವುದೇ ರೀತಿಯಾಗಿ ಆತನಿಗೆ ನೋವು ಕಾಣಿಸ್ಕೊಳ್ಳಿಲ್ಲ. ಆದರೆ ಮೂರನೇ ದಿನವೂ ಕೂಡ ಕಣ್ಣಿನಲ್ಲಿ ನೋವು ಕಾಣಿಸ್ಕೊಳ್ಳದೆ ಆಗೇ ಇರೋದಕ್ಕೆ ಸಾಧ್ಯನಾ ಅಂದರೆ ಸಾಧ್ಯವೇ ಇಲ್ಲ. ಮೂರನೇ ದಿನದಿಂದ ತುಡಿಯತೊಡಗಿತು. ಸ್ವಲ್ಪ ಸ್ವಲ್ಪವಾಗಿ ಕಣ್ಣಿನಲ್ಲಿ ಆತನಿಗೆ ಕುಕ್ಕೋದಿಕ್ಕೆ ಪ್ರಾರಂಭಿಸಿತು. ತುಡಿಯತೊಡಗಿತು ಅಂತ ಹೇಳಿದ್ರೆ ಕಣ್ಣಿನಲ್ಲಿ ಸ್ವಲ್ಪ ನೋವಿನ ರೀತಿಯಲ್ಲಿ ಕುಕ್ಕೋದಿಕ್ಕೆ ಪ್ರಾರಂಭಿಸಿತು ಕಣ್ಣು. ಮತ್ತೆ ನೋವು ಶುರುವಾಯಿತು. ಯಥಾಸ್ಥಿತಿ ಮೊದಲು ಹೇಗೆ ಕಣ್ಣಿನಲ್ಲಿ ನೋವಿತ್ತೋ ಹಾಗೆ ಕಣ್ಣಿನಲ್ಲಿ ನೋವು ಶುರುವಾಯಿತು. ಈಗ ಬಸಲಿಂಗ ಇಕ್ಕಟ್ಟಿಗೆ ಪಶ್ಚಾತ್ತಾಪಕ್ಕೆ ಸಿಕ್ಕಿ ಹಾಕಿಕೊಂಡ. ಈಗ ಬಸಲಿಂಗ ಬಹಳ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾನೆ. ಏನ್ ಮಾಡಬೇಕು? ಅವರು ಹೇಳಿದ ರೀತಿಯಲ್ಲಿ ಸೂಕ್ಷ್ಮವಾದಂತಹ ಶಸ್ತ್ರಚಿಕಿತ್ಸೆ ಅಂತ ಗೊತ್ತಿದ್ದರೂ ಕೂಡ ನಾನು ತಲೆಗೆ ನೀರನ್ನ ಸೋಂಕಿಸಿದ್ದು. ಅಕಸ್ಮಾತ್ ನಾನು ಹಾಗೇ ಇದ್ದೆ ಅಂತ ಹೇಳಿದ್ರೆ ಈ ಕಡೆ ಹೆಂಡತಿ ಒಪ್ಪದೆ ರಾದ್ಧಾಂತ ಮಾಡಿ ಜಗಳ ಮಾಡಿ ತನ್ನನ್ನು ಮನೆಯಿಂದ ಹೊರ ಹಾಕ್ತಿದ್ಲು. ಈ ಎರಡು ಸಂದಿಗ್ಧಗಳಲ್ಲಿ ಒಂದನ್ನು ಅನಿವಾರ್ಯವಾಗಿ ಅವನು ಆಯ್ಕೆ ಮಾಡಿಕೊಳ್ಳಲೇಬೇಕಾಗಿತ್ತು. ಹಾಗಾಗಿ ತನ್ನ ಹೆಂಡತಿಯ ಮಾತನ್ನೇ ಕೇಳಿ ತನ್ನ ಮಡಿವಂತಿಕೆಯನ್ನು ಉಳಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡಿದಂತಹ ಬಸಲಿಂಗ ಇಕ್ಕಟ್ಟಿಗೆ ಮತ್ತು ಪಶ್ಚಾತ್ತಾಪಕ್ಕೆ ಸಿಕ್ಕಿ ಹಾಕಿಕೊಂಡ. ನಾನು ವೈದ್ಯರು ಹೇಳಿದ ರೀತಿಯಲ್ಲಿ ನಡೆದುಕೊಳ್ಳದೆ ನಾನು ಹೀಗೆ ತಲೆಗೆ ನೀರನ್ನು ಹಾಕಿಕೊಂಡು ಬಿಟ್ಟನಲ್ಲ ಅಂತೇಳಿ ಆತ ಪಶ್ಚಾತ್ತಾಪವನ್ನು ಹೊಂದಿಯೇ ಬಿಟ್ಟ. ಆದರೆ ಸುಳ್ಳು ಹೇಳಲಾರದ ಬಸಲಿಂಗ ಒಂದು ವಾರದೊಳಗೆ ತಿಮ್ಮಪ್ಪರವರನ್ನ ಬಿಟ್ಟು ಬೇರೆಲ್ಲ ಡಾಕ್ಟರುಗಳಿಗೆ ತನ್ನ ಕಣ್ಣು ತೋರತೊಡಗಿದ. ಮತ್ತೆ ಕಣ್ಣಿನಲ್ಲಿ ನೋವು ದಿನೇ ದಿನೇ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಕಣ್ಣಿನಲ್ಲಿ ಯಾವಾಗ ನೋವು ಜಾಸ್ತಿ ಆಗ್ತಾ ಹೋಯ್ತೋ ಸುಳ್ಳು ಹೇಳಕ್ ಬರಲ್ಲ. ಮೊದಲೇ ಆತನಿಗೆ ಧೈರ್ಯವೂ ಇಲ್ಲ, ಚಾತಿ ಧೈರ್ಯವೂ ಇಲ್ಲ, ಸಮಯಕ್ಕೆ ಅನುಗುಣವಾಗಿ ಸುಳ್ಳನ್ನ ಹೇಳುವಂತಹ ಚಾಲ್ತಿಯೂ ಇಲ್ಲ. ಈಗಿರುವಾಗ ನಾನೇನಾದರೂ ಡಾಕ್ಟರ್ ತಿಮ್ಮಪ್ಪನವರ ಹತ್ತಿರ ಹೋದ್ರೆ ನಿಜವನ್ನೇ ಹೇಳಬೇಕು, ಸುಳ್ಳು ಹೇಳಕ್ ಬರಲ್ಲ. ನಿಜ ಹೇಳಿದೆ ಅಂತ ಹೇಳಿದ್ರೆ ಡಾಕ್ಟರ್ ತಿಮ್ಮಪ್ಪನವರು ಖಂಡಿತವಾಗ್ಲೂ ಕೂಡ ಆತನನ್ನ ದೂಷಿಸ್ತಾರೆ, ಬೈತಾರೆ, ನಿನಗೆ ಮೊದಲೇ ತಿಳುವಳಿಕೆಯನ್ನ ಹೇಳಿದ್ವಿ ಅಲ್ವಾ ಅಂತೇಳಿ. ಹಾಗಾಗಿ ಡಾಕ್ಟರ್ ತಿಮ್ಮಪ್ಪನವರ ಹತ್ತಿರ ಹೋದೆ ಅಂತ ಹೇಳಿದ್ರೆ ಸುಳ್ಳು ಹೇಳಕ್ಕಾಗಲ್ಲ ಅಂತೇಳಿ ಗೊತ್ತು ಅವನಿಗೆ. ಹಾಗಾಗಿ ಸುಳ್ಳು ಹೇಳಲಾರದ ಬಸಲಿಂಗ ಒಂದು ವಾರದೊಳಗೆ ತಿಮ್ಮಪ್ಪನವರನ್ನ ಬಿಟ್ಟು ಬೇರೆಲ್ಲ ಡಾಕ್ಟರುಗಳಿಗೆ ತನ್ನ ಕಣ್ಣು ತೋರತೊಡಗಿದ. ತನ್ನ ಕಣ್ಣಿನ ನೋವು ದಿನೇ ದಿನೇ ಜಾಸ್ತಿ ಆಗ್ತಾ ಹೋಯ್ತು. ಹಾಗಾಗಿ ಒಂದು ವಾರದೊಳಗೆ ಅವನಿಗೆ ತಿಳಿದಿರ್ತಕ್ಕಂಥ ಗೊತ್ತಿರ್ತಕ್ಕಂಥ ಬೇರೆಯವರಿಂದ ತಿಳ್ಕೊಂಡು ಅನೇಕ ಡಾಕ್ಟರುಗಳನ್ನೆಲ್ಲ ಭೇಟಿ ಮಾಡ್ತಾ ಬಂದ, ತನ್ನ ಕಣ್ಣನ್ನು ತೋರಿಸ್ತಾ ಬಂದ. ಯಾವ ವೈದ್ಯರ ಹತ್ರ ತೋರಿಸ್ತಾ ಬಂದರೂ ಕೂಡ ಅವನ ಕಣ್ಣಿನ ನೋವು ಅಂತಕ್ಕಂಥದ್ದು ಆತನಿಗೆ ವಾಸಿ ಆಗಲೇ ಇಲ್ಲ. ಆದದ್ದು ಹೇಳಿದ, ಅವರು ನೀಡಿದ ಆದದ್ದು ಹೇಳಿದ, ಅವರು ನೀಡಿದ ಸಲಹೆ ಔಷಧಿ ಸರಿ ಹೋಗಲೇ ಇಲ್ಲ. ಬೇರೆ ಬೇರೆ ಡಾಕ್ಟರ್ಗಳು ಕೊಟ್ಟಂತಹ ಔಷಧಿಗಳು ಸಲಹೆಗಳು ಯಾವೂ ಕೂಡ ಸರಿ ಹೋಗಲೇ ಇಲ್ಲ. ಏನ್ ಮಾಡಬೇಕು? ವಿಧಿ ಇಲ್ಲ, ಬೇರೆ ದಾರಿ ಇಲ್ಲ. ಏನ್ ಮಾಡಬೇಕು? ಪುನಃ ಮತ್ತೆ ಯಾರನ್ನ ಭೇಟಿ ಮಾಡಲೇಬೇಕು. ಆತ ತನ್ನ ಕಣ್ಣನ್ನು ವಾಸಿ ಮಾಡಬೇಕು ಅಂತೇಳಿ ನನಗೆ ವಿಶ್ವಾಸ ತುಂಬಿ ಧೈರ್ಯ ತುಂಬಿ ಶಸ್ತ್ರಚಿಕಿತ್ಸೆ ಮಾಡಿರ್ತಕ್ಕಂಥ ತಿಮ್ಮಪ್ಪನವರ ಬಳಿಗೆ ಮತ್ತೆ ಹೋಗುವಂಥ ಪರಿಸ್ಥಿತಿ ಆತನಿಗೆ ಎದುರಾಗುತ್ತೆ. ಯಾಕೆಂತೇಳಿದ್ರೆ ಒಂದು ವಾರ ಗೊತ್ತಿರ್ತಕ್ಕಂಥ ಎಲ್ಲ ಆಸ್ಪತ್ರೆಗಳನ್ನು ಡಾಕ್ಟರ್ಗಳನ್ನು ಭೇಟಿಯಾದರೂ ಕೂಡ ಕಣ್ಣಿನ ಬೇನೆ ಸ್ವಲ್ಪವೂ ಕೂಡ ಕಡಿಮೆ ಆಗದ ಕಾರಣ ಅನಿವಾರ್ಯವಾಗಿ ಮತ್ತೆ ತಿಮ್ಮಪ್ಪನವರ ಬಳಿ ಹೋಗುವಂಥ ಪ್ರಸಂಗ ಎದುರಾಯಿತು. ಬೇರೆ ದಾರಿ ಕಾಣದೆ ತಿಮ್ಮಪ್ಪನವರ ಬಳಿಗೆ ಹೋದ. ಬೇರೆ ದಾರಿ ಕಾಣಲೇ ಇಲ್ಲ, ಮತ್ತೆ ಡಾಕ್ಟರ್ ತಿಮ್ಮಪ್ಪನವರ ಬಳಿಗೆ ಹೋದ.
ಅವನು ಓದರೂ ಯಾವುದೇ ರೀತಿಯ ಅವಿಶ್ವಾಸ ಅಂತಕ್ಕಂಥದ್ದು ಅವರಲ್ಲಿ ಇಲ್ಲ. ಅವರು ಅವನನ್ನು ಪ್ರೀತಿಯಿಂದಲೇ ಪ್ರಶ್ನೆ ಕೇಳತೊಡಗಿದರು. ಓದಂತಹ ಬಸಲಿಂಗನನ್ನು ನೋಡಿ ಪ್ರೀತಿಯಿಂದಲೇ ಮಾತನಾಡಿಸಿದ್ರು, ಪ್ರೀತಿಯಿಂದಲೇ ಪ್ರಶ್ನೆಗಳನ್ನು ಕೇಳತೊಡಗಿದರು. ಬಸಲಿಂಗ ಉತ್ತರಿಸಿದ, ತಾನು ತನ್ನ ತಲೆಗೆ ನೀರನ್ನು ಸೋಂಕಿಸಿಯೇ ಇಲ್ಲ ಎಂದು ಸುಳ್ಳು ಹೇಳಿದ. ಡಾಕ್ಟರ್ ತಿಮ್ಮಪ್ಪನವರ ಹತ್ತಿರ ಬಸಲಿಂಗ ಉತ್ತರಿಸ್ತಾ ಹೋದ, ಮಾತಾಡ್ತಾ ಹೋದ, ನಾನು ತಲೆಗೆ ನೀರು ಸೋಂಕಿಸಿಯೇ ಇಲ್ಲ, ಆದರೂ ಕೂಡ ಕಣ್ಣಿನಲ್ಲಿ ನೋವು ಕಾಣಿಸ್ಕೊಂಡ್ಬಿಟ್ಟಿದೆ ಅಂತೇಳಿ ಸುಳ್ಳನ್ನ ಹೇಳಿದ. ಅವನು ನಡುಗುತ್ತಿರುವುದನ್ನು ನೋಡಿ ತಿಮ್ಮಪ್ಪ ತಮಗನಿಸಿದ್ದನ್ನು ಹೇಳಿದರು. ಯಾವಾಗ ಅವನು ಮಾತಿನಲ್ಲಿ ನಡುಕ ಇತ್ತೋ ಅವನು ನಿಜ ಹೇಳ್ತಿದ್ದಾನೆ ಅಂತಕ್ಕಂಥದ್ದು ಅವರಿಗೆ, ನಿಜ ಹೇಳ್ತಿಲ್ಲ ಅಂತಕ್ಕಂಥದ್ದು ಅವರಿಗೆ ಗೊತ್ತಾಯ್ತು. ಅವನು ಸುಳ್ಳು ಹೇಳ್ತಿದ್ದಾನೆ ಯಾಕಂತ ಹೇಳಿದ್ರೆ ನಡುಕ್ತಾ ಇರ್ತಕ್ಕಂಥದ್ನ ನೋಡಿ ಈಗ ಅವನೇನು ಹೇಳಿದ್ದಾನಲ್ಲ, ತಲೆಗೆ ನೀರನ್ನ ಸೋಂಕಿಸಿಯೇ ಇಲ್ಲ ಅಂತೇನು ಹೇಳಿದ್ನಲ್ಲ, ಅದು ಸುಳ್ಳು ಅಂತಕ್ಕಂಥದ್ದು ಅವರಿಗೆ ಗೊತ್ತಾಯ್ತು. ತಲೆಗೆ ಅನಿಸಿದ್ದನ್ನ ಡಾಕ್ಟರ್ ತಿಮ್ಮಪ್ಪನವರು ಹೇಳಿದರು. ತನ್ನ ಸುಳ್ಳು ಡಾಕ್ಟರಿಗೆ ಗೊತ್ತಾಗಿರುವುದನ್ನು ಕಂಡ ಬಸಲಿಂಗ ಇನ್ನೂ ತಬ್ಬಿಬ್ಬಾದ. ನಾನು ಸುಳ್ಳು ಹೇಳ್ತಾ ಇದ್ದೀನಿ, ತಲೆಗೆ ನೀರನ್ನ ಸೋಂಕಿಸಿಲ್ಲ ಅಂತೇನು ಹೇಳ್ತಾ ಇದ್ದೀನಲ್ಲ, ಇದು ಡಾಕ್ಟರಿಗೆ ಖಂಡಿತ ಗೊತ್ತಾಗಿದೆ ಅಂತೇಳಿ ಕಂಡಂತಹ ಬಸಲಿಂಗ ಇನ್ನೂ ತಬ್ಬಿಬ್ಬಾದ. ಅಂದ್ರೆ ಮುಂದಕ್ಕೆ ಏನ್ ಮಾತಾಡ್ಬೇಕು ಅಂತಕ್ಕಂಥದ್ದು ಕೂಡ ಅವನಿಗೆ ಗೊತ್ತಾಗಲೇ ಇಲ್ಲ. ತಬ್ಬಿಬ್ಬಾಗಿ ಬೆಬ್ಬೆಬ್ಬೆ ಅಂತ ಹೇಳ್ತಾನೆ, ಏನು ಮಾತಾಡಕ್ಕೆ ಬರ್ತಾ ಇಲ್ಲ, ತೊದಲಿಸುತ್ತಾ ನಿಂತ, ತಬ್ಬಿಬ್ಬಾದ, ಏನ್ ಮಾತಾಡ್ಬೇಕು ಮುಂದೆ ಅಂತೇಳಿ ಆತನಿಗೆ ಗೊತ್ತಾಗಲೇ ಇಲ್ಲ. ಬಸಲಿಂಗಪ್ಪ ನೀನು ತುಂಬಾ ಒಳ್ಳೆಯವನು, ಇದೆಲ್ಲದನ್ನ ಅರ್ಥ ಮಾಡ್ಕೊಂಡಂತ ಡಾಕ್ಟರು, ವಿದ್ಯಾವಂತರಾದಂತ ಡಾಕ್ಟರು, ಜೊತೆಗೆ ಮಾನವೀಯತೆ ಇರ್ತಕ್ಕಂತ ಡಾಕ್ಟರು, ಪ್ರೀತಿ ಮತ್ತೆ ವಿಶ್ವಾಸ ತುಂಬಿರ್ತಕ್ಕಂತ ಡಾಕ್ಟರು, ಇಂತಹ ಮುಗ್ಧ ಜನರಿಗೆ ಯಾವುದೇ ಅಂಶಗಳು ತಿಳಿಯೋದಿಲ್ಲ ಅಂತೇಳಿ ಗೊತ್ತಿರ್ತಕ್ಕಂತ ಡಾಕ್ಟರು, ಇವನ ಮೇಲೆ ಸ್ವಲ್ಪವೂ ಕೋಪಗೊಳ್ಳದೆ, ಸ್ವಲ್ಪವೂ ಆತನ ಬಗ್ಗೆ ಬೇಜಾರನ್ನ ಆಗದೆ ಅವನ ಬಗ್ಗೆ ಒಂದು ಮಾತನ್ನ ಆಡ್ತಾರೆ. ಬಸಲಿಂಗಪ್ಪ ನೀನು ತುಂಬಾ ಒಳ್ಳೆಯವನು, ಆದದ್ದು ಆದ ಹಾಗೆ ಹೇಳು. ಬಸಲಿಂಗಪ್ಪ ನೀನು ತುಂಬಾ ಒಳ್ಳೆಯವನು ನನಗೆ ಗೊತ್ತಿದೆ, ಆದ್ರೆ ಏನಾಯ್ತು ಅನ್ನೋದನ್ನ ನೀನು ಆದದ್ದು ಆದ ಹಾಗೆ ಹೇಳು, ಏನಾಯ್ತು ಅನ್ನೋದನ್ನ ನೀನು ಮುಚ್ಚಿಡದೆ ಹೇಳು ಎಂದು ತಿಮ್ಮಪ್ಪ ತಣ್ಣಗೆ ಹೇಳಿದರು. ಯಾವುದೇ ರೀತಿಯಾಗಿ ಕೋಪವನ್ನ ಮಾಡಿಕೊಳ್ಳದೆ ಬಹಳಷ್ಟು ಶಾಂತ ರೀತಿಯಾಗಿ ಹೇಳಿದರು. ಏನಾಯ್ತು ಅಂತ ಹೇಳು, ನೀನು ತುಂಬಾ ಒಳ್ಳೆಯವನು, ಏನಾಯ್ತು ಅನ್ನೋದನ್ನ ಹೇಳು, ನಾನು ನಿನಗೆ ಯಾವುದೇ ರೀತಿಯಾಗಿ ಬೈಯುವಂಥದ್ದಾಗಲಿ ಏನೂ ಮಾಡಲ್ಲ, ಆದ್ರೆ ಏನಾಗಿದೆ ಅನ್ನೋದನ್ನ ನೀನು ನಿಜವನ್ನ ಹೇಳು, ಸುಳ್ಳನ್ನ ಹೇಳ್ಬೇಡ ಅಂತೇಳಿ ಹೇಳಿದರು. ಬಸಲಿಂಗ ಜಡಗುಳ್ಳ ತೊಡಗಿದ್ದ, ಅವನಿಗೆ ಏನ್ ಮಾತಾಡ್ಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ, ಆತ ಮಾತು ಸಕ್ರಿಯ ಇಲ್ಲ, ಅಲ್ಲಿ ನಿಷ್ಕ್ರಿಯನಾಗ್ತಿದ್ದಾನೆ. ಬಸಲಿಂಗ ಜಡಗೊಳ್ಳ ತೊಡಗಿದ್ದ, ನಿಷ್ಕ್ರಿಯನಾಗ್ತಾ ಇದ್ದ, ಏನ್ ಮಾತಾಡ್ಬೇಕು ಅಂತಕ್ಕಂಥದ್ದು ಆತನಿಗೆ ಗೊತ್ತಾಗ್ತಿಲ್ಲ. ಸುಳ್ಳು ಹೇಳಿದ್ದ ಬಸಲಿಂಗ ಈಗ ಯಾಂತ್ರಿಕವಾಗಿ ಆದದ್ದನ್ನೆಲ್ಲ ಹೇಳಿದ. ಯಾವಾಗ ಪ್ರೀತಿಯಿಂದ ಮಾತನಾಡಿದಂತ, ವಿಶ್ವಾಸದಿಂದ ಮಾತನಾಡಿದಂತ ಡಾಕ್ಟರ ಮಾತುಗಳು ಅವನ ಮನಸ್ಸನ್ನ ಪರಿವರ್ತನೆ ಮಾಡಿದವು, ಆಗ ಬಸಲಿಂಗ ತಾನು ಹೇಳಿದಂತ ಸುಳ್ಳಿನ ಬಗ್ಗೆ ತಾನೇ ಪಶ್ಚಾತ್ತಾಪವನ್ನ ಹೊಂದಿ ಯಾಂತ್ರಿಕವಾಗಿ ಆದದ್ದನ್ನೆಲ್ಲ ಹೇಳಿದ. ತನ್ನ ಎದೆಯ ಭಾರ ಇಳಿದಂತೆ ಸುಮ್ಮನೆ ಮೌನವಾಗಿ ಕೂತ. ಅಂದ್ರೆ ಆದದ್ದನ್ನೆಲ್ಲ ಹೇಳಿದ. ತಾನು ಮನೆಗೆ ಹೋದೆ ಆಪರೇಷನ್ ಮಾಡಿಸ್ಕೊಂಡು, ತನ್ನ ಹೆಂಡತಿ ರಾದ್ಧಾಂತವನ್ನ ಮಾಡಿದಳು, ತಾನು ತನ್ನ ಹೆಂಡತಿ ರಾದ್ಧಾಂತವನ್ನ ಮಾಡಿದ ನಂತರ ಅಂದ್ರೆ ನೀವು ಎಲ್ಲ ವಿಷಯವನ್ನ ಹೇಳ್ತಾನೆ ಅವನು. ನೀವು ಕೆಳಜಾತಿಯವರು ಅಂತಕ್ಕಂಥದ್ದು ಹೇಗೋ ನನ್ನ ಹೆಂಡತಿಗೆ ಗೊತ್ತಾಗಿತ್ತು, ನೀವು ಕೆಳಜಾತಿಯವರ ಹತ್ತಿರ ತಾನು ಆಪರೇಷನ್ ಮಾಡಿಸ್ಕೊಂಡು ಬಂದಿರೋದಕ್ಕೆ ಅವಳು ರಾದ್ಧಾಂತವನ್ನ ಮಾಡಿದಳು, ಹಾಗಾಗಿ ಆ ಒಂದು ಸೂತಕವನ್ನ ನಾವು ಕಳೆದುಕೊಳ್ಳೇಬೇಕು ಅಂತ ಹೇಳಿದ್ರು, ನೀನು ತಲೆಗೆ ನೀರನ್ನ ಹಾಕಿಕೊಳ್ಳಲೇಬೇಕು ಅಂತೇಳಿ ಹೇಳಿದ ಕಾರಣ ಅನಿವಾರ್ಯವಾಗಿ ತಲೆಗೆ ನೀರನ್ನ ಹಾಕಿಕೊಂಡೆ, ತಲೆಯ ಸ್ನಾನವನ್ನ ಮಾಡಿದೆ ಅಂತೇಳಿ ಆತ ಎಲ್ಲವನ್ನೂ ಕೂಡ ನಡೆದದ್ದೆಲ್ಲವನ್ನ ಯಾಂತ್ರಿಕವಾಗಿ ಹೇಳಿದ. ತನ್ನ ಎದೆಯ ಭಾರ ಇಳಿದಂತೆ ಸುಮ್ಮನೆ ಮೌನವಾಗಿ ಕೂತ. ಆ ವೈದ್ಯರ ಎದುರಿಗೆ, ಡಾಕ್ಟರ್ ತಿಮ್ಮಪ್ಪನವರ ಎದುರಿಗೆ ಎಲ್ಲವನ್ನ ಬಡಬಡಿಸಿ ಸುಮ್ಮನೆ ಮೌನವಾಗಿ ಕೂತ. ಹೆಂಗಾದ್ರೂ ಮಾಡಿ ಮತ್ತೆ ಅವ್ರ ಎದುರಿಗೆ ಕೇಳ್ಕೊಳ್ತಾನೆ, ವಿನಮ್ರನಾಗಿ ಕೇಳ್ಕೊಳ್ತಾನೆ, ಹೆಂಗಾದ್ರೂ ಮಾಡಿ ನಂಗೆ ಇನ್ನೊಂದ್ಸಲ ಆಪರೇಷನ್ ಮಾಡಿಬಿಡ್ರಿ, ಮತ್ತೊಂದ್ಸಾರಿ ನನಗೆ ಆಪರೇಷನ್ ಮಾಡ್ರಿ, ಈಗ ನಾನು ಹಿಂದೆ ಮಾಡಿದ್ದೀನಲ್ಲ ಆ ರೀತಿಯಾಗಿ ಮಾಡೋದಿಲ್ಲ, ಹೆಂಗಾದ್ರೂ ಮಾಡಿ ನಂಗೆ ಇನ್ನೊಂದ್ಸಲ ಆಪರೇಷನ್ ಮಾಡಿ ಬಿಡ್ರಿ, ನಿಮ್ಮ ಮಾತು ಮೀರೋಲ್ಲ ಅಂದ. ಈ ಸತಿ ನೀವೇ ಹೇಳ್ತಿರೋ ಹಾಗೆ ಕೇಳ್ತೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ಮಾತನ್ನ ನಾನು ಮೀರೋದಿಲ್ಲ ಅಂದ. ತಿಮ್ಮಪ್ಪ ಕತ್ತು ಅಲ್ಲಾಡಿಸಿದರು. ಆಪರೇಷನ್ ಮಾಡಿಸ್ಕೊಂಡು ಇನ್ನು ಕೇವಲ ಒಂದು ವಾರ ಆಗಿದೆ, ಅದೇ ಕಣ್ಣನ್ನ ಮತ್ತೆ ಆಪರೇಷನ್ ಮಾಡೋದು ಅಂತ ಹೇಳಿದ್ರೆ ಅದಷ್ಟು ಸುಲಭವಾದಂತ ಮಾತು ಆಗಿರ್ಲಿಲ್ಲ.
ತಿಮ್ಮಪ್ಪನಿಗೆ ಮಾತೆ ಡಾಕ್ಟರ್ ತಿಮ್ಮಪ್ಪನವರಿಗೆ ಮಾತೆ ಬರ್ತಾ ಇಲ್ಲ. ತಿಮ್ಮಪ್ಪನವರು ಕತ್ತು ಅಲ್ಲಾಡಿಸಿದರು. ಇನ್ನೊಂದು ಆಪರೇಷನ್ನಿಂದ ಏನೂ ಆಗುವುದಿಲ್ಲ ಎಂದು ಹೇಳಿದರು. ನೀನು ಅಂದ್ಕೊಂಡು ಬಿಟ್ಟಿದೀಯ ಮತ್ತೊಂದು ಆಪರೇಷನ್ ಮಾಡಿದ ತಕ್ಷಣ ನಿನ್ನ ಕಣ್ಣಿನ ನೋವು ಹೋಗುತ್ತೆ ಅಂತೇಳಿ, ಆದರೆ ಇನ್ನೊಂದು ಆಪರೇಷನನ್ನು ನಾವು ಮಾಡ್ತೀವಿ ಅಂತೇಳಿದ್ರೆ ಅದರಿಂದ ಏನೂ ಆಗುವುದಿಲ್ಲ. ಈಗಿರೋ ಗಾಯಕ್ಕೆ ಔಷಧಿ ಕೊಡ್ತೇನೆ, ತಪ್ಪದೇ ಹಚ್ಚಿಕೋ ಎಂದು ಹೇಳಿದರು. ಹಾಗಾಗಿ ಈಗೇನು ನಿನಗೆ ಗಾಯ ಆಗಿದೆಯಲ್ಲ, ಏನು ನೋವಾಗಿದೆಯಲ್ಲ, ಅದಕ್ಕೆ ನಾನು ಔಷಧಿಯನ್ನು ಕೊಡ್ತೇನೆ, ಆ ಔಷಧಿಯನ್ನು ನೀನು ತಪ್ಪದೇ ಹಚ್ಚಿಕೋ ಅಂತೇಳಿ ಮೆಲುಧ್ವನಿಯಲ್ಲೇ ಉತ್ತರಿಸಿದರು ಅಥವಾ ಹೇಳಿದರು. ತದನಂತರದಲ್ಲಿ ಹಾಗಾದರೆ ಕಣ್ಣಿನ ಬೇನೆ ಅಂತಕ್ಕಂಥದ್ದು ವಾಸಿಯಾಗುತ್ತಾ, ಇಲ್ಲ ಬಸಲಿಂಗ ಹೇಳಿದ ರೀತಿಯಲ್ಲಿ ಮತ್ತೊಮ್ಮೆ ಆ ಕಣ್ಣನ್ನು ಅವರು ಆಪರೇಷನನ್ನು ಮಾಡ್ತಾರಾ, ಇಲ್ಲ ಕಣ್ಣು ಸಂಪೂರ್ಣವಾಗಿ ವಾಸಿಯಾಗದೆ ಹಾಗೆ ಕಣ್ಣು ಹೋಗುತ್ತಾ? ತದನಂತರ ಬಸಲಿಂಗನಿಗೆ ಇವರು ನಾನು ಆಪರೇಷನ್ ಮತ್ತೊಮ್ಮೆ ಮಾಡಲ್ಲ ಅಂತ ಹೇಳೋದ್ರಿಂದ ಆ ವೈದ್ಯರ ಮೇಲೆ ಏನಾದರೂ ಸಿಟ್ಟು ಬರುತ್ತಾ, ಆಕ್ರೋಶಕ್ಕೆ ಮರಳ್ತಾನ? ಉಳಿದಂಥ ಅಂಶಗಳನ್ನು ಮುಂದಿನ ತರಗತಿಯಲ್ಲಿ ನೋಡೋಣ.